ಕನ್ನಡ ನಾಡಿನ ನಟ್ಟ ನಡುವಿನ ಪ್ರದೇಶ ಗದಗ ಜಿಲ್ಲೆ ನಾಡಿನ ಇತಿಹಾಸದಲ್ಲಿ ಗದುಗಿನ ಹೆಸರು ಅನೇಕ ಸಂಗತಿಗಳಿಂದ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವುದು ಈಗಲೂ ಕಾಣಿಸುತ್ತಿರುವುದು ಕಲೆ ಸಾಹಿತ್ಯ ಸಂಸ್ಕೃತಿ ನಾಟಕ ಸಂಗೀತ ಕ್ರೀಡೆ ಉದ್ಯಮ ಧಾರ್ಮಿಕ ಹಾಗೂ ರಾಜಕೀಯ ರಂಗದ ಕ್ರಿಯಾಶೀಲತೆಗಳಿಂದ ಕಳೆದ ಶತಮಾನದ ಆರಂಭದಲ್ಲಿ ಗದಗ ಬಳಿಯ ಕಣಗಿನಹಾಳ ಗ್ರಾಮ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದು ಗ್ರಾಮದ ಪ್ರಗತಿಪರ ರೈತ ಶಂಕರಗೌಡ ಪಾಟೀಲರು ಸ್ಥಾಪಿಸಿದ ಸಹಕಾರಿ ಸಂಘದಿಂದ ಇದು ಈಗ ಶತಮಾನೋತ್ಸವ ವರ್ಷ ಕಾಣುತ್ತಿರುವ ಭಾರತದ ಮೊಟ್ಟ ಮೊದಲನೆಯ ರೈತ ಸಹಕಾರಿ ಸಂಘ ಮುಂದೆ ಆ ಶತಮಾನದ ಉತ್ತರಾರ್ಧದ ತುಂಬ ವ್ಯಾಪಾರ ಕೃಷಿ ಉದ್ಯಮೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಸಹಕಾರಿ ಚಳುವಳಿಯ ಪ್ರವರ್ತಕರು ಪೋಷಕರು ಆದವರು ರಾಜಕೀಯ ಧುರೀಣ ಕೃಷ್ಣಗೌಡ ಹೆಚ್ ಪಾಟೀಲರು ಕೆಹೆಚ್ ಪಾಟೀಲರ ಸಹಕಾರ ತತ್ವ ಆಂದೋಲನಗಳು ಜತೆಗೂಡಿ ಗದಗ ಪರಿಸರ ಗಮನಾರ್ಹ ಕ್ಷೇತ್ರವಾಗಿದೆ ಇಂದಿನ ಗದಗಿಗೆ ಆಧುನಿಕತೆಯ ರೂಪ ಆಕಾರ ಕೊಟ್ಟ ಹುಲಕೋಟಿಯ ಹುಲಿ ಸಹಕಾರಿ ರಂಗದ ಭೀಷ್ಮ ಕೆಹೆಚ್ ಪಾಟೀಲರ ಸವಿ ನೆನಪಿನ ಕಾಣಿಕೆ ಈ ಸಾಕ್ಷ್ಯಚಿತ್ರ ಶ್ರೀ ವೀರನಾರಾಯಣನ ಬೀಡು ಶ್ರೀವನಿತೆಯರಸನೆ ವಿಮಲರಾದೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜಗವ ಗದುಗಿನ ವೀರನಾರಾಯಣ ಗದುಗಿನ ವೀರನಾರಾಯಣ ಗದುಗಿನ ಗದುಗಿನ ವೀರನಾರಾಯಣ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜಗವ ಗದುಗಿನ ವೀರನಾರಾಯಣ ಗದುಗಿನ ವೀರನಾರಾಯಣ ಗದುಗಿನ ವೀರನಾರಾಯಣ ಗದುಗಿನ ವೀರನಾರಾಯಣ ವೀರನಾರಾಯಣ ಮಾನವನ ಆಸೆ ಆದರ್ಶ ಚಿತ್ರ ಹಾಡು ಗಾಯನ ಸಂಗೀತವಾಗಿ ಪ್ರಕೃತಿ ಪರಿಸರದೊಂದಿಗೆ ಬೆರೆತು ಸೃಷ್ಟಿಕರ್ತನ ಕಲ್ಪನೆಗೆ ಸಾಕಾರ ರೂಪ ಕೊಡಲು ದೇವಾಲಯ ಶಿಲ್ಪ ಗೋಪುರಗಳು ಕಲೆಯ ಬಲೆಯಾದವು. ಶಿಲ್ಪಕಲೆಯಾಗಿ ಊರು ಜನಜೀವನ ಪರಂಪರೆ ಉತ್ಸವಗಳನ್ನು ದಾಟಿ ಕಾಲಚಕ್ರದ ಗುಂಟ ತಿರುಗಿ ನಮ್ಮ ಈ ಕಾಲಕ್ಕೂ ಉಳಿದು ಬಂದಿದೆ. 10ನೇ ಶತಮಾನ ಬಲಿಷ್ಠ ರಾಷ್ಟ್ರಕೂಟರ ಆಳ್ವಿಕೆ ಕಣ್ಮರೆಯಾಗಿ ಆಗಲೇ ದಶಶತಮಾನಗಳಾದವು ಅಲ್ಲವೇ? ಆದರೆ ಅಂದಿನ ಜನಜೀವನ, ಆ ಕಾಲ, ಆ ಜನಗಳ ಭಾವನೆ ಕಣ್ಮರೆಯಾದವೆ? ಆಗುವುದೇ? ಆಗುವುದಿಲ್ಲ. ಅವು ಶಿಲಾಮೂರ್ತಿಯಲ್ಲಿ, ವಾಸ್ತುಶಿಲ್ಪದಲ್ಲಿ, ಶಾಸನಗಳಲ್ಲಿ ಕಾಣುತ್ತಿವೆ. ನಮ್ಮೊಂದಿಗೆ ಅವು ಮಾತನಾಡುತ್ತಿವೆ. ಇತಿಹಾಸವು ಜೀವಂತ ಉಳಿದರೆ ಅದೇ ಇಂದಿನ ಸಂಸ್ಕೃತಿಯ ಬುನಾದಿ.
बाहर लोगों ने पुराना शुरू रखता था। नारायण नमस्कृत्य नरंचैव नरोत्तमं देवीं सरस्वतीं व्यासं ततो जय मुदीरयेत् श्रीहरिय पादपद्मगळु नम्मेदरु प्रत्यक्षविरुवंत ई दिव्य सन्निधानदळगे इल्लि नेरेदंत भक्तादिगळेल्ल तिळियतक्कंत पुराण इदु कृतपुर महात्मे केळिद किविगळिगे पुण्यामृत सुरिदंग आगुत्तदे श्रवण मनक आनंद वीवुदु भवजनित दुःखगळ कळेयुवुदु ತಿಳಿದುಕೊಂಡರೆ ಮನಸ್ಸಿಗೆ ಅಭಿಮಾನ ಉಂಟಾಗುತ್ತದೆ ಶಾಂತಿ ತುಂಬಿದಂಗ ಆಗುತ್ತದೆ ಸುಳ್ಳ ಏ ವಾಲ್ಮೀಕಿ ವ್ಯಾಸ ಮಹರ್ಷಿ ರಾಮಾಯಣ ಮಹಾಭಾರತ ಬರ್ದಾರಲ್ಲ ಅವು ಸುಳ್ಳ ಶತಶತಮಾನ ಹೋದ್ರು ಜನಮದಾಗ ಉಳಿದಿರ್ ಸುಳ್ಳ ಅವು ನಮ್ಮ ಅಮೂಲ್ಯ ಸಂಪತ್ತು ನಿನ್ನಂತ ದಡ್ಡ ತಲಿಗೆ ಏನ್ ಗೊತ್ತು ನಡಿ ಅದನ್ನು ತಗೊಂಡು ಏನ್ ಮಾಡುದೀಗ ನನಗೆ ಗೊತ್ತಿಲ್ಲ ಏನು ಬಿಡು ಅದನ್ನು ಕುಮಾರ ವ್ಯಾಸ ಮತ್ತೆ ವೀರನಾರಾಯಣ ಬಗ್ಗೆ ಹೇಳ್ತೀನಿ ಗುಡಿ ಗೋಪುರ ತೋರಿಸ್ತೀನಿ ಒಂದು ಕರ್ಕೊಂಡು ಬಂದಿಪ್ಪ ಈಗ ನೋಡಿದ್ರೆ ಪುರಾಣ ಕೇಳಿಸ್ತಿ ನಾನು ಬ್ಯಾಸ್ತಿ ನಾನು ಬ್ಯಾಸರ ನೋಡು ಅದೆಲ್ಲ ತಿಳಿಬೇಕಂದ್ರ ಮೊದಲಿಗೆ ಪುರಾಣ ಪುಣ್ಯಕಥೆ ಕೇಳಿ ನಂತರ ಏನಾಗೋದು ಗುರುತಾಗ್ತದೆ ಇದರ ಪೂರ್ವ ಮಹಾತ್ಮೆ ಅಂದ್ರೆ ಈ ಸ್ಥಳದ ಪುರಾಣದು ಭವಿಷ್ಯೋತ್ತರ ಪುರಾಣದ ಕೊನೆಯ ಭಾಗದಾಗ ಬರುವಂತ 18 ಅಧ್ಯಾಯದ ಕಥೆ ಕೇಳಿದ್ರ ಬಲು ರೋಚಕ ಕಥೆ ರೋಚಕನ ರುಚಿಯ ಹಂಗಾರ ಕೇಳ ನಡೆಯಲ್ಲ ಕಥೆ ಅಂದಮೇಲೆ ರೋಚಕ ಅಷ್ಟೇ ಅಲ್ಲ ಭಕ್ತಿ ಭಾವನೂ ಹುಟ್ಟಬೇಕು ಹುಟ್ಟೇ ಹುಟ್ಟುತ್ತೆ ನಡಿ ನಿನ್ನೊಳಗ ಅರಿವು ದೈವಭಕ್ತಿ ತುಂಬಿದ್ರೆ ನನ್ನ ಕೆಲಸ ಆದಂಗ ಅಪ್ಪ ಹೇಳಿದ್ದು ಪೂರೈಸಿದಂಗ ನಡಿಯೋ ಲಗುನಿ ನಡಿ ಬರೇ ಅನ್ನದ ಹಸಿವೆ ಒಂದು ಆ ಜ್ಞಾನದ ಹಸಿವೆ ಯಾವಾಗ್ತದೋ ಏನೋ ನಿಂದು ಈಗ ಬರೇ ರಂಜಕ ಕಾರ ರೋಚಕವಾದ ಆ ಪುರಾಣವೇನ ಕೇಳ್ತೀನಿ ಬ್ರಹ್ಮದೇವರಿಗೆ 9 ಜನ ಮಾನಸ ಪುತ್ರರು ಮರೀಚಿ ರಂಗಿರಾತ್ರಿ ಪುಲಶ್ಚ ಪುಲಹೋ ಕೃತಃ ಭೃಗುರ್ ವಶಿಷ್ಠೋ ದಕ್ಷಶ್ಚ ನವೈತಿ ಪ್ರತಿಕೀರ್ತಿತಾಹ ಅಂದರೆ ಮರೀಚಿ ಅಂಗಿರಸ ಅತ್ರಿ ಪುಲಸ್ತ್ಯ ಪುಲಾನು ಕೃತು ಭೃಗು ವಶಿಷ್ಠ ಮತ್ತು ದಕ್ಷ ಇವರೆಲ್ಲ ತಪಸ್ಸನ್ನು ಆಚರಿಸಬೇಕೆಂದು ಧರೆಗೆ ಬಂದು ಇಳಿದರು ಕೃತುಮುನಿ ಈ ಕಪೋತವನವನ್ನು ಆರಿಸಿಕೊಂಡದ್ದು ಕಪೋತವನದಲ್ಲಿ ಕುಬೇರಾಕ್ಷವನ ಅಂತಕ್ಕಂತ ಒಂದು ಸುಂದರವಾದಂತ ಪ್ರದೇಶ ಕಪೋತ ಬಹುಶಃ ಈಗಿನ ಕಪ್ಪತ್ತು ಗುಡ್ಡಗಳ ಶ್ರೇಣಿ ಆಗಿರಬಹುದು ಪ್ರಾಚೀನ ಕಾಲದ ಭೌಗೋಳಿಕ ಪರಿಸರ ಚಿತ್ತಾಕರ್ಷಕವಾಗಿದೆ ಕೃತಪೂರದ ಉತ್ತರಕ್ಕೆ ಬಹು ದೂರದಾಗ ಕೃಷ್ಣೈ ಹರಿಯುತ್ತದೆ ಅದರ ದಕ್ಷಿಣಕ್ಕೆ ಕಪೋತ ಗುಡ್ಡಗಳ ಶ್ರೇಣಿ ನಿಂತಿದ್ದು ಅದರ ದಕ್ಷಿಣ ಬದಿಯಲ್ಲಿ ವಿಶಾಲ ತುಂಗಭದ್ರೆ ನಲಿಯುತ್ತಾ ಹರಿಯುತ್ತದೆ ಪೂರ್ವಕ್ಕೆ ಪಂಪಾ ಕ್ಷೇತ್ರ ಪಶ್ಚಿಮಕ್ಕೆ ಸುಂದರ ಸಹ್ಯಾದ್ರಿ ಉಂಟು ಈ ಪುರಾಣದಲ್ಲಿ ಉಲ್ಲೇಖಿಸಲಾದ ಸ್ಥಳಗಳು ಅಹೋಬಲ ಈಗಿನ ಹೊಂಬಳ ಬಲ್ಲಾಟಕ ಈಗಿನ ಬೆಲ್ಲರಡಿ ಕಳಸಾಕ್ಷ ಈಗಿನ ಕಳಸಾಪುರ ಲೋಹಖಂಡ ಈಗಿನ ಲಕ್ಕುಂಡಿ ನಾಗಗಿರಿ ಈಗಿನ ನಾಗಾಮಿ ಅನ್ನಗಿರಿ ಈಗಿನ ಅಣ್ಣಿಗೇರಿ ಮುಲಕುಂದ ಈಗಿನ ಮುಳಗುಂದ ನೆಲಕುಂದ ಈಗಿನ ನಿಲಗುಂದ ಪುಲಗೇರಿ ಈಗ ಲಕ್ಷ್ಮೇಶ್ವರ ಆದರೆ ಇಲ್ಲಿ
ಕಪೋತ ರೋಮ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದ. ಅವನು ಈಶ್ವರನನ್ನ ಕುರಿತು ಉಗ್ರವಾದ ತಪಸ್ಸನ್ನ ಮಾಡಿದ್ದ. ಓಂ ನಮಃ ಶಿವಾಯ 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 ಧನುಜ ದೇವ ನಿನ್ನ ತಪಸ್ಸಿಗೆ ಮೆಚ್ಚಿದೆ, ಬೇಕಾದ ವರವನ್ನು ಕೇಳಿಕೋ. ದೇವ, ಪುರಾತನ ಮಹರ್ಷಿಗಳಿಂದಲ್ಲದೆ ಬೇರೆ ಯಾರಿಂದಲೂ ನನಗೆ ಮರಣಬಾರಂತೆ ವರವನ್ನು ಕೊಡು ತಂದೆ. ತಥಾಸ್ತು. ವರದ ಬಲದಿಂದ ಮತ್ತು ಅಧಿಕಾರದ ಮದದಿಂದ ಉದ್ಧಟ ಉನ್ಮತ್ತನಾದ ಕೂಳ ಕಪೋತ ರೋಮನು ಕಪೋತರೋಮ ತನ್ನ ಆಪ್ತರಾದ ಕಳಶಾಕ್ಷ, ಭಲ್ಲಾಟ ಮತ್ತು ನಾಗಾರ್ಜುನ ಈ ಕೃತುವಿನ ತಪಸ್ಸನ್ನು ಭಂಗಗೊಳಿಸುವಲ್ಲಿ ಸಹಾಯಕರಾದ. ಅಸಹಾಯಕನಾದ ಕೃತುಮುನಿ ಭಗವಂತನಲ್ಲಿ ಪ್ರಾರ್ಥನಿಸಿದ. ಕೃತು, ನೀನು ಬದರಿಗೆ ಹೋಗಿ ನಾರಾಯಣನನ್ನು ಕರೆತಂದು ಈ ರಕ್ಕಸ ಕುಲ ಸಂಹಾರ ಮಾಡಿಸು, ಆಗಲೇ ಕಪೋತನಿಗೆ ಮರಣ. ಅದರಂತೆ ಕೃತುಮುನಿ ಬದರಿನಾಥಕ್ಕೆ ಹೋಗಿ ಆ ಭಗವಂತ ಶ್ರೀನಾರಾಯಣನನ್ನು ವಿನಂತಿಸಿದಾಗ ಶ್ರೀನಾರಾಯಣನು ಕಪೋತರೋಮನ ಸಂಹಾರಕ್ಕಾಗಿ ರಥವೇರಿ ಕೃತಪುರಕ್ಕೆ ಹೊರಟನು. ಆದರೆ ನೇರವಾಗಿ ಕೃತಪುರಕ್ಕೆ ಹೋಗುವ ಬದಲು ಯೋಗ ನಾರಾಯಣನ ರೂಪವನ್ನು ಅಹೋಬಲ ಅಂದರೆ ಈಗಿನ ಹಂಬಳದಲ್ಲಿ ಬದಲಿಸಿ ವೀರನಾರಾಯಣನ ರೂಪವನ್ನು ಧರಿಸಿ ವೀರನಾರಾಯಣಂ ದೇವಂ ಲಕ್ಷ್ಮೀ ಗರುಡ ಶೋಭಿತಂ ಶಂಖಚಕ್ರ ಅಂಬುಜ ಗದಾಧಾರಂ ನಮಾಮಿ ಸರ್ವದಾ ಅಲ್ಲಿ ಕೃತಪುರಕ್ಕೆ ಬಂದನು. ಅಲ್ಲಿ ಕಪೋತರೋಮ ಮತ್ತು ಎಲ್ಲ ರಕ್ಕಸರನ್ನು ನಾಶ ಮಾಡಿ ಆ ಸ್ಥಳವನ್ನು ರಾಕ್ಷಸರ ಭಯದಿಂದ ಮುಕ್ತಗೊಳಿಸಿದ. ಧನ್ಯರಾದ ಕೃತುಮುನಿ ಹಾಗೂ ಉಳಿದ ಸಾಧುಸಂತರು ಭಗವಂತ ಶ್ರೀ ವೀರನಾರಾಯಣ ಸ್ವಾಮಿಗೆ ಇದೇ ಸ್ಥಳದಲ್ಲಿ ವಾಸಿಸಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಲು ಬೇಡಿಕೊಂಡರು. ಆದರೆ ಕೃತಪ್ರದ ಆಶ್ರಯದಾತ ದೇವನೆಂದರೆ ಶ್ರೀ ತ್ರಿಕೂಟೇಶ್ವರ. ಈ ತ್ರಿಕೂಟೇಶ್ವರನು ನನಗೆ ಇಲ್ಲಿ ಇರಲು ಅಪ್ಪಣೆಯನ್ನು ಇತ್ತರೆ ಮಾತ್ರ ಇಲ್ಲಿ ವಾಸಿಸುವೆ ಎಂದು ಶ್ರೀ ವೀರನಾರಾಯಣನು ಮುನಿಕುಲಕ್ಕೆ ಹೇಳಿದನು. ಭಗವಂತ ಶ್ರೀ ತ್ರಿಕೂಟೇಶ್ವರನು ಕೂಡ ಯಾವ ಆಕ್ಷೇಪಣೆಗಳನ್ನೆತ್ತದೆ ಶ್ರೀ ವೀರನಾರಾಯಣ ದೇವರಿಗೆ ಇರಲು ಸನ್ಮತಿಯನ್ನು ಸೂಚಿಸಿದನು. ಒಂದೇ ಕ್ಷೇತ್ರದಲ್ಲಿ ಭಿನ್ನತೆ ಭೇದವೇ ಇಲ್ಲವೆಂಬುದನ್ನು ಶಿವಶರ್ಮ ಮತ್ತು ವಿಷ್ಣು ಶರ್ಮರೆಂಬ ಇಬ್ಬರು ಬಂಧುಗಳದೊಂದು ಚಿತ್ತಾಕರ್ಷಕವಾದ ಉಪಕಥೆಯು ಈ ಕೃತಪುರ ಪುರಾಣದಲ್ಲಿ ಬಂದಿದೆ. ಶಿವಶರ್ಮ ಶ್ರೀ ತ್ರಿಕೂಟೇಶ್ವರನ ಭಕ್ತ, ವಿಷ್ಣು ಶರ್ಮ ಶ್ರೀ ವೀರನಾರಾಯಣನ ಭಕ್ತನಾಗಿದ್ದ. ಅವರಿಬ್ಬರ ಭಕ್ತಿಯು ತಮ್ಮ ತಮ್ಮ ಆರಾಧ್ಯ ದೇವತೆಗಳಲ್ಲಿ ಪರಾಕಾಷ್ಠತೆಯನ್ನು ಮುಟ್ಟಿತ್ತು. ಹೀಗೆ ಒಬ್ಬ ಸಹೋದರ ಇನ್ನೊಬ್ಬ ಸಹೋದರರನ್ನು ಕಂಡರೆ ಸಹಿಸಲಾರದಷ್ಟು ವಿರೋಧಿಗಳಾದರು. ಆಗ ತ್ರಿಲೋಕ ಸಂಚಾರಿಯಾದ ನಾರದನು ಈ ಇಬ್ಬರೂ ಸಹೋದರರನ್ನು ನೋಡಿ ಅವರ ಕಡೆಗೆ ಬಂದನು. ವಂದನೆಗಳು ನಾರದ ಮುನಿಗಳಿಗೆ. ಮಕ್ಕಳೇ, ಏನಿದು ವಾದ ವಿವಾದ, ಏನಿದು ಸಂತಾಪ? ಕೈಲಾಸ ಪತಿಯಾದಂತ ನನ್ನ ದೇವರೇ ಶ್ರೇಷ್ಠ, ನಾರಾಯಣ ಶ್ರೇಷ್ಠನಂತ ನಾರ ಸ್ವಾಮಿ. ಕೇಳಿ, ನಾರಾಯಣನೇ ಆಗಲಿ ಕೈಲಾಸಪತಿಯೇ ಆಗಲಿ ಇಬ್ಬರು ಲೋಕ ಕಲ್ಯಾಣವನ್ನು ಮಾಡುವಂಥದ್ದು. ಇಬ್ಬರು ಶ್ರೇಷ್ಠರೇ, ಇಬ್ಬರು ಮಹಾಮಹಿಮರೇ.
ಇಬ್ಬರು ತಮ್ಮ ಭಕ್ತರನ್ನು ಸಂರಕ್ಷಿಸುವಂಥವರು. ಕೈಲಾಸಪತಿಯಲ್ಲಿ ವೈಕುಂಠಪತಿ, ವೈಕುಂಠಪತಿಯಲ್ಲಿ ಕೈಲಾಸಪತಿ ನೆಲೆಸಿದ್ದಾರೆ. ಅರ್ಥವಾಯ್ತೆ ಮಕ್ಕಳೇ? ಪಂಚಾನನಾಯ ದಶಭಾಹವ ಈಶ್ವರಾಯ ಚಂದ್ರೋಪಮೈಕವದನಾಯ ಚತುರ್ಭುಜಾಯ ಶೂಲಾಯುಧಾಯ ಧೃತಶಂಖ ಸುದರ್ಶನಾಯ ಸರ್ವೋತ್ತಮಾಯ ಹರಯೇ ಸ್ತು ನಮೋ ಹರಾಯ. ಇದಕ್ಕೆ ಭಾಗವತ ಭಕ್ತಿ ಮಾರ್ಗ ಅಂತಾರೆ. ಕೃತಪುರ ಭಕ್ತಿ ಪಂಥದ ನೆಲೆ, ಕುಮಾರವ್ಯಾಸ ಕವಿಯಂತ ಭಾಗವತ ದರ್ಶನ ಕವಿ, ಹರಿಹರರಲ್ಲಿ ವಿಭಿನ್ನತೆ, ಒಂದೇ ಕ್ಷೇತ್ರದಲ್ಲಿಯೇ ಶ್ರೀ ವೀರನಾರಾಯಣ ಶ್ರೀ ತ್ರಿಕುಟೇಶ್ವರ ಅಸ್ತಿತ್ವ, ತೀರ್ಥಕ್ಷೇತ್ರಗಳ ಪವಿತ್ರ ಸಮೂಹ, ತಪ್ಪತ್ತುಗುಡ್ಡುಗಳ ಸಾಲು, ಅದರಲ್ಲಿಯ ಅಮೂಲ್ಯ ವನಸ್ಪತಿಗಳ ಖನಿಜ ಸಂಪತ್ತು, ಯಜ್ಞ ಯಾಗಾದಿಗಳ ಪವಿತ್ರ ತಪೋಭೂಮಿ, ಗತಕಾಲದ ಸ್ಥಳದೊಂದು ಪವಿತ್ರ ಸ್ಥಳ ಕೃತಪುರ. ಕೃತಪುರಕ್ಕೆ ದಕ್ಷಿಣದ ಕಾಶಿಯಂತೆ ಪ್ರತೀತಿ, ಗತಕಾಲದ ಮಹಾವೈಭವದ ಪ್ರತೀಕ. ಕೃತು ಎಂದರೆ ಸಂಸ್ಕೃತದಲ್ಲಿ ಯಜ್ಞ ಯಾಗ ಅಂತ ಅರ್ಥ. ಪಾಂಡವ ಕುಲದ ಕೊನೆಯ ಅರಸ ಜನಮೇಜಯ ಮಹಾರಾಜನು ಸರ್ಪಯಾಗ ಇಲ್ಲಿ ಮಾಡಿದ ನಂತರ ಈ ಪ್ರದೇಶವನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟ. ಇದರಿಂದಾಗಿ ಇದಕ್ಕೆ ಕೃತಪುರ, ಕೃತಪುರ ಎಂಬ ಹೆಸರು ಬಂತು. ಆದ್ದರಿಂದ ಇಲ್ಲಿ ಮೇಲಿಂದ ಮೇಲೆ ಯಜ್ಞ ಯಾಗಾದಿಗಳು ನಡೀತಾನೇ ಇದ್ದವು. ಶ್ರೇಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಕಲದುಗು ಒಂದು ಚಿಕ್ಕ ಅಗ್ರಹಾರವಾಗಿತ್ತು, ವಿದ್ಯಾ ಕೇಂದ್ರ ಆಗಿತ್ತು. 72 ಮಹಾಜನರು ವೇದಾಧ್ಯಯನ, ಬೋಧನೆ ಹಾಗೂ ಆಡಳಿತ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದರು. ಅದು ಕ್ರಿಸ್ತಿಶಕ 1918 ಮತ್ತು ಆನಂತರ ಕಾಲದ ಶಿಲಾಶಾಸನಗಳಲ್ಲಿ ಹೇಳುವಂತೆ ಕೃತಪುರ ಆಗಿದ್ದ ಅಗ್ರಹಾರ ಮುಂದೆ ರಾಷ್ಟ್ರಕೂಟರ ಕಾಲದಿಂದ ಪ್ರವರ್ಧಮಾನಕ್ಕೆ ಬಂತು. ಇದು ನಮ್ಮೂರು ಗದಗ ಬೇಟಗೇರಿ. ಕೃತಪುರಕ್ಕೂ ಗದಗೇರಿ, ಕೃತಪುರಕ್ಕೂ ಗದಗ ಬೇಟಗೇರಿಗೆ ಏನು ಸಂಬಂಧ? ಪ್ರಾಚೀನ ಕಾಲದ ಇತಿಹಾಸವನ್ನು ಶಿಲಾಶಾಸನ ಸಂಪತ್ತಿಗಳಿಂದ ಸಂಗ್ರಹಿಸಿ ತಿಳ್ಕೊಳ್ಬೇಕು. ನೋಡು, ಭೌಗೋಳಿಕವಾಗಿ ಇದು ಕುಂತಲ ದೇಶದ ಬೆಳವಲ 300ರ ಭಾಗ ಆಗಿತ್ತು. ಕಂದಾಯ ತೆರುವ 300 ಹಳ್ಳಿಗಳ ದೇಶ ಆ ಬೆಳವಲ. ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಈ ಗದಗ ಬೆಟಗೇರಿ ಬೆಳವಲ 300ರ ಮುಳುಗುಂದ 12 ಜೊತೆ ಸೇರಿಕೊಂಡಿತ್ತು. ಆಡಳಿತದ ಅನುಕೂಲಕ್ಕಾಗಿ ಈ ಭಾಗವನ್ನು ರಚಿಸಿ ಸಾಮಂತರು, ಮಾಂಡಲಿಕರು ಅಥವಾ ಗೌಡರ ಅಧೀನದಲ್ಲಿ ಇರಿಸುವುದು ಆಗ ರೂಢಿಯಿತ್ತು. ನಂತರ ವಿಜಯನಗರದ ಇಮ್ಮಡಿ ಹರಿಹರನ ಕಾಲದಲ್ಲಿ, ಅಂದರೆ 1379 ಗದಗು 22 ಗ್ರಾಮಗಳ ಒಂದು ಪ್ರಾಂತ ಆಗಿತ್ತು. ಆ ಬೆಳವಲದ ಜನಜೀವನ, ಹಳ್ಳಿಗರ ಪರಿಸ್ಥಿತಿ ಜಾನಪದ ಗೀತೆ ಒಳಗೆ ಬಹಳ ರಸವತ್ತಾಗಿ ಬಂತು. ಬೆಳವಲ ನಾಡಿಗೆ
ಇಲ್ಲಿಯ ಸಂಸ್ಕೃತ ಮತ್ತು ಕನ್ನಡ ಶಿಲಾಶಾಸನದ ಉಲ್ಲೇಖದ ಪ್ರಕಾರ ಗದಗನ್ನ ಹೆಸರು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ತರನಾಗಿ ಬಂದಿದೆ ಕೃತುಕ ಕೃತಪೂರ ಕೃತುಪೂರ ಕಳದುಗ ಗಜುಗ ಕರದುಗ ಹೀಗೆ ಬೇರೆ ಬೇರೆ ಹೆಸರಿವೆ ಕಳದುಗು ಗದುಗ ಆಗಿದ್ದು 1213 ರಲ್ಲಿ ಬರೇ ಹಸಿವಿ ಕಡೆ ಗಮನ ಕೊಟ್ಟು ಅಜ್ಞಾನಿ ಆಗೋಕ್ಕಿಂತ ಸ್ವಲ್ಪ ಸಂಸ್ಕೃತಿ ಕಲೆಗಳತ್ತ ಗಮನ ಹರಿಸು ಹೇಳೋ ಹೇಳೋ ಬಟ್ಟೆ ಕೆರೆ ತೋರಿಸ್ತೀನಿ ನೋಡು ಅಲ್ಲಿ ಯಾರೋ ಬಂದ್ರು ನೀನು ಬಿಡೋದಲ್ಲ ಈಗಿನ ಬೆಟ್ಟಗೇರಿಗೆ ಆಗ ಬಟ್ಟಕೆರೆ ಅಂತ ಹೆಸರಿತ್ತು ಬಟ್ಟಕೆರೆ ಆ ಕಡೆ ಬಂಟಗೆರೆ ಈ ಕಡೆ ಅಗ್ರಹಾರಿತ್ತು ಬಟ್ಟ ಅಂದರೆ ದುಂಡು ಆಗ ಇಲ್ಲಿ ದುಂಡಾದ ಕೆರೆ ಇತ್ತು ಬಟ್ಟಕೆರೆಯ ರಮಣೀಯತೆಯನ್ನು ಒಂದು ಶಾಸನ ವರ್ಣಿಸಿದೆ ಕ್ರಿಸ್ತ ಶಕ 888 ರ ಕಾಲದ ಮಾತು ಇಲ್ಲೇ ಒಂದು ಅಗ್ರಹಾರ ಇತ್ತು 200 ಮಹಾಜನರು ಆಡಳಿತ ವಹಿಸಿಕೊಂಡಿದ್ದರು ಗದುಗುಗಿಂತಲೂ ದೊಡ್ಡ ಅಗ್ರಹಾರವೆಂದು ಕಂಡುಬರುವುದು ರಾಜಕೀಯ ಮತ್ತು ಧಾರ್ಮಿಕ ಜೀವನದಿಂದ ಬೆಟಗೇರಿ ಗದುಗಿಗಿಂತ ಬ್ಯಾರೆ ಇತ್ತು 1859 ರೊಳಗೆ ಗದಗ ಬೆಟಗೇರಿ ನಗರಸಭೆ ಅಸ್ತಿತ್ವಕ್ಕೆ ಬಂದಾಗಲೇ ಗದಗ ಜೋಡಿ ಒಂದಾಯಿತು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಕಳಚೂರಿಯರು ಸೇವುಣರು ಹೊಯ್ಸಳರು ದೇವಗಿರಿ ಯಾದವರು ವಿಜಯನಗರ ರಾಜರುಗಳ ಆಳಿಕೆಗಳನ್ನು ಕಂಡ ಸಾಮ್ರಾಜ್ಯಗಳ ಸಂಗಮ ಸ್ಥಾನದಲ್ಲಿದ್ದ ಈ ಪ್ರದೇಶದಲ್ಲಿ ಅದೆಷ್ಟು ಸೈನ್ಯಗಳು ಧೂಳೆಬ್ಬಿಸಿದವು ಕಾದಾಡಿದವು ಎಷ್ಟು ಪ್ರಾಣಗಳು ವೀರಗತಿ ಹೊಂದಿದವು ಬೆಟಗೇರಿಯ ಮಲ್ಲರಾಯನ ಕಟ್ಟೆ 15 ವೀರಗಲ್ಲುಗಳ ಸ್ಥಾನ 2 ಮೀಟರ್ ಎತ್ತರದ ಶಾಸನಗಳು ವೀರ ಯೋಧರ ಬಲಿದಾನದ ಕಥೆ ಹೇಳುತ್ತವೆ ಇನ್ನು ಉಳಿದವೆಲ್ಲ ಇಲ್ಲಿಯ 200 ಜನ ಪಂಡಿತರು ಒಂದು ವಿವಾದಾಸ್ಪದ ವಿಷಯವನ್ನು ನಿರ್ಣಯಿಸಿದ್ದು ವಿದ್ವಾಂಸರ ಪಾಂಡಿತ್ಯ ಘನತೆ ಈ ಪ್ರದೇಶದ ಸೌಂದರ್ಯ ವರ್ಣನೆ ಕಾಲಮಾನ ಉದ್ಯೋಗ ಇತ್ಯಾದಿ ಅಂದಿನ ವೈಭವದ ಸ್ಥಿತಿಗತಿಗಳನ್ನು ಈ ಶಾಸನಗಳು ಹೇಳುತ್ತವೆ ಅದನ್ನು ಕರೆ ಅಂತ ನಂಬುದಾದರೆ ಹೆಂಗಣ್ಣ ಈ ಶಾಸನಗಳೇ ಸತ್ಯವೆಂದು ನಂಬುವುದು ಬಿಟ್ರೆ ಗದಗಿನ ಶ್ರೀ ವೀರನಾರಾಯಣ ತ್ರಿಕುಟೇಶ್ವರ ಪ್ರಾಚೀನ ವೈಭವದ ಶಾಶ್ವತ ಸ್ವರ್ಗ ನಿಂತವಲ್ಲ ಅವು ಸುಳ್ಳಂತೀಯ ಅಣ್ಣ ಇದೇನು ಸಪ್ಪಳ ನನಗೆ ಯಾಕೋ ಕೆದಕ್ಕೆ ಬಿಳಿಕತ್ತದೆ ಏ ಆ ಸಪ್ಪಳ ಹೆದರಬೇಡ ಅದು ಕೈಮಗ್ಗಳ ಸಪ್ಪಳ ಇಲ್ಲಿಯ ಜನರ ಮೊದಲ ಉದ್ಯೋಗ ಅರವಿ ಸೀರೆ ನೇಯೋದು ಇದು ಪಾವರ್ಲಂಗಳ ಸಪ್ಪಳ ಇದು ಕರ್ನಾಟಕದ ಕೈಮಗ್ಗದ ತೌರುಮನೆ ನನಗೆ ಯಾಕೋ ಭೂತ ಪ್ರೇತಗಳ ಸಂಚಾರ ಆದಂಗಾಗಿ ಹೆದರಿದ್ದೆ ನಿನ್ನ ಹೆದರಿಕೆಗೂ ಒಂದು ಅರ್ಥ ಅದ ನೋಡು ಅದಕ್ಕೊಂದು ದೊಡ್ಡ ಕಥೆನೇ ಇದೆ ಕಥೆಯ ಭೂತದ ಕಥೆಯ ಅಲ್ಲ ಆ ಕೈಮಗ್ಗಕ್ಕೂ ಭೂತಕ್ಕೂ ಏನು ಸಂಬಂಧ 100 ವರ್ಷದ ಹಿಂದೆ ಇಲ್ಲೊಬ್ಬ ಚನ್ನಬಸಪ್ಪ ಅಂತ ಹೇಳಿ ನೇಕಾರನಿದ್ದ ಅವನು ಏತಾಳಗಳನ್ನು ಒಲಿಸಿಕೊಂಡು ಅವರ ಕಡೆಯಿಂದ ಕೈಮಗ್ಗ ನಡೆಸ್ತಿದ್ದನಂತೆ ವಾ ಎಂತ ಸಣೆ ಇದ್ದ ಅಂತೀನವ ಏತಾಳಗಳನ್ನು ಒಲಿಸಿಕೊಳ್ಳೋಕ್ಕಿಂತ ಹಗಲಿರುಳು ಅವ್ರ ಕೆಲಸ ಕೊಡೋದ್ರಲ್ಲಿ ಅವನಿಗೆ ಕುರಿ ಕೋಣ ಬಿದ್ದು ಹೋಗ್ತಿತ್ತಂತೆ ಹಂಗಾದ್ರೆ ಈಗೂ ಬೇತಾಳ ಅವನು ಅವು ಕೈಮಗ್ಗ ನಡೆಸೋದು ನಾ ನೋಡ್ಬೇಕು ತೋರಿಸ್ತೀಯ ಹುಚ್ಚ ಏತಾಳ ಚನ್ನಬಸಪ್ಪನೊಬ್ಬನ ಅಪ್ಪಟವಾಗಿ ಭೂತಗಳನ್ನು ಪಳಗಿಸಿದ ಬಂಟ ಈಗೆಲ್ಲ ಏತಾಳ ಎಲ್ಲಿ ಬರಬೇಕು ಈಗೆಲ್ಲ ಏತಾಳ ಎಲ್ಲಿ ಬರಬೇಕು ಅದ್ರ ಬದಲಿಗೆ ಪಾವರ್ಲೂಮ್ಗಳು ಬಂದಾವ
ಇಲ್ಲಿ ಜನರು ಬಹಳ ಶ್ರಮಜೀವಿಗಳು, ನಿನ್ನಂಗ ಅಲ್ಲ. ನಡಿ, ಇಲ್ಲಿ ಹಳೆ ದೇವಸ್ಥಾನಗಳು ಬಹಳ ನೋಡೋಂಗವ. ಬಾ ಹೋಗೋಣ. ಕಲ್ಮೇಶ್ವರ ದೇವಾಲಯ 11ನೇ ಶತಮಾನದ ನಿರ್ಮಾಣ ಇದು. ಗರ್ಭಗೃಹ, ಅಂತರಾಳ, ಸಭಾಮಂಟಪ ಇದಕ್ಕಿವೆ. ಸಭಾಮಂಟಪದಾಗಿನ ಗಣೇಶ, ಮಹಿಷಾಸುರ ಮರ್ದಿನಿ ಶಿಲ್ಪಗಳು, ಹೊರಗೆ ಅಪೂರ್ವವಾದ ದೀಪಸ್ತಂಭ. ಚತುರ್ಮುಖ ಬ್ರಹ್ಮಶಿಲ್ಪ ಇದು 10ನೇ ಶತಮಾನದ್ದು. ರಾಷ್ಟ್ರಕೂಟ ಮಾದರಿಯ ಪ್ರಾಚೀನ ಮೂರ್ತಿ. ಟೆಂಕಕೆರೆ, ಜಾಲಿಕೆರೆ, ಗೊಟ್ಟಕೆರೆ, ಹಸರಕೆರೆ, ಬೀಜಗೆರೆ, ಭೀಷ್ಮಕೆರೆ. ಇದು ಪುರಾತನ ಪ್ರಸಿದ್ಧ ಭೀಷ್ಮಕೆರೆ. ಆದರೆ ದ್ವಾಪರ ಯುಗದ ಆ ಭೀಷ್ಮನಿಗೂ ಕಲಿಯುಗದ ಈ ಕೆರೆಗೂ ಯಾವ ಸಂಬಂಧವೂ ಇಲ್ಲ. ಭೀಷ್ಮ ಅಂದರೆ ಬಹುದೊಡ್ಡ ಎಂದರ್ಥ. ಒಂದು ಕಾಲಕ್ಕೆ ಎಂಥ ಭವ್ಯ ಕಮನೀಯ ಮನೋಹರವೂ ಆಗಿದ್ದರಿಂದ ಭೀಷ್ಮಕೆರೆ ಅಂತ ಅಂತಿರಬಹುದು. ಅಥವಾ ಬಿಸಿಕೆರೆ, ಬಿಸಿಗೆರೆ, ಯಾವಾಗಲೂ ಬಿಸಿಯಾಗಿ ಇರುತ್ತಿತ್ತೋ ಏನೋ ನೀರು. ಈ ಕೆರೆಯನ್ನು ಕ್ರಿಸ್ತಶಕ 1101ರಲ್ಲಿ ಕಟ್ಟಿಸಿದ ಬಗ್ಗೆ ಉಲ್ಲೇಖಗಳು ಇವೆ. ಅಣ್ಣ 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 ಮುನಿ ಊಡೆ ಹಸು ಆಗದ ಒಟ್ಟದ ಮುನಿಗೋಗೋಣ ಅಂತೀನಿ. ಗುಡಿ ಗುಡಿ ಸುತ್ತಿಸ್ಲಿಕ್ಕೆ ದೀಪ ನೀ ಬೇಕಾದ್ರೆ ಹೋಗು, ನಾ ಬರುದಿಲ್ಲ. ನನ್ನ ಒಟ್ಟ ಹಸ್ತದ, ನಾ ಇಲ್ಲೇ ಕೂಡ್ತೀನಿ. ನಾನು ಕ್ರಿಯಾಶಕ್ತಿ ಪಂಡಿತ. ಈ ದೇವಸ್ಥಾನದ ಆಗಿನ ಸ್ಥಾನಿಕ ಪಂಡಿತ ಕ್ರಿಯಾಶಕ್ತಿ ನಾನು. ನೀ ಯಾರು? ಇಲ್ಲಿಗೆ ಯಾಕೆ ಬಂದಿ? ಅವ್ರೇನ್ ಮಾಡಲ್ಲಪ್ಪ, ಅವ್ರು ನಿಂಗೆ ಹಂಗ ಸುಮ್ಮನೆ ಹೆದರ್ಸ್ಯಾರ. ಇವ್ ನಿಮ್ ತಮ್ಮನ ಸುಮ್ಮನೆ ನೋಡಿದೆ, ಹೆದರ್ಬಿಟ್ಟ. ಹೆದರಿಕೆ ಪೊಕ್ಕ. ಏನು ತಿಕ್ತೇಶ್ವರ್ ನೋಡ್ಲಿಕ್ಕೆ ಬಂದಿದ್ರಾ? ಹೌದು, ಕಲಾ ಇತಿಹಾಸ ಶಿಲ್ಪ ಎಲ್ಲಾ ನೀವು ತಿಳಿಸಿ ತಿಳುವಳಿಕೆ ಬರಲ ಅಂತ ಹೇಳಿ ಕರ್ಕೊಂಡು ಬಂದಿನಿ. ಹೌದಾ? ಹಾಗಾದ್ರೆ ನೋಡೋಣ, ಬನ್ನಿ ಬನ್ನಿ. ಕರ್ನಾಟಕದ ಶಿಲಾಶಿಲ್ಪ ವಾಸ್ತುಶಿಲ್ಪ ಕಲೆ ಇತಿಹಾಸದೊಳಗ ಗದುಗಿನ ತ್ರಿಕೂಟೇಶ್ವರ ದೇವಾಲಯ ಸಮುಚ್ಚಯ ವಿಶಿಷ್ಟ. ತ್ರಿಕೂಟೇಶ್ವರ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳ ಲಿಂಗರೂಪಿ ದೇವಾಲಯ ಇದು. ಈ ಶೈವ ದೇವಾಲಯ ಸಮುಚ್ಚಯದೊಳಗ ಸ್ವಯಂಭೂ ಈಶ್ವರ, ಹಾವಳಿ ತ್ರಿಕೂಟೇಶ್ವರ, ಸೂರ್ಯ ದೇವಾಲಯ, ಸರಸ್ವತಿ, ಅಷ್ಟಮುಖ ಗಣಪತಿ ದೇವಾಲಯಗಳಲ್ಲದೆ ನಂದಿ, ನವರಂಗ, ಪುಷ್ಕರಣಿ ಇವೆಲ್ಲ ಸುಂದರ ಅಪರೂಪದ್ದಾಗಿ ಕಾಣ್ತದ. ಆಗಿನ ವ್ಯಾಖ್ಯಾನ ಶಾಲೆ, ಈಗ ಹೊಸ ಸರಸ್ವತಿ, ಗಾಯತ್ರಿ, ಸಾವಿತ್ರಿ ದೇವಾಲಯ ಆವಾಸ ಸ್ಥಾನ ಆಗಿದೆ. ಈ ದೇವಾಲಯ ಸಮುಚ್ಚಯ
ಈ ದೇವಾಲಯ ಸಮುಚ್ಚಯಕ್ಕೆ ರಕ್ಷಣೆಯಾಗಿ ಇರುವಂತಹ ಕಲ್ಲಿನ ಪ್ರಾಕಾರ ದೇವಾಲಯದ ರಕ್ಷಣಾರ್ಥಕವಾಗಿ ಸುತ್ತುವರೆದಿದೆ. ಮೂಲ ದೇವಾಲಯ ಕ್ರಿಸ್ತಶಕ 1002 ವರ್ಷದೊಳಗೆ ನಿರ್ಮಾಣ ಆಯಿತು. ಉಳಿದ ಭಾಗ ಅಂದರೆ ಶಿಲಾಶಿಲ್ಪ ನಿಬಿಡವಾಗಿರುವಂತಹ ವಾಸ್ತು ನಿರ್ಮಾಣ ಹಂತ ಹಂತವಾಗಿ ಆನಂತರ ಆಗಿದ್ದರಿಂದ ದೇವಾಲಯ ಅಖಂಡವಾಗಿ ಕಂಡರೂ ವಾಸ್ತುವಿನಲ್ಲಿ ಭಿನ್ನತೆ ಇದೆ. ಕಲ್ಯಾಣ ಚಾಲುಕ್ಯ ಶೈಲಿಯ ಒಳ್ಳೆಯ ಕಲಾಗುಣ ಲಕ್ಷಣಗಳು ಇಲ್ಲಿ ಅಗಾಧವಾಗಿ ಕಾಣಿಸುತ್ತವೆ. ಚಾಲುಕ್ಯ, ಹೊಯ್ಸಳ, ವಿಜಯನಗರ ಹೀಗೆ ಆಯಾ ರಾಜಮನೆತನದವರು ದಾನ ದತ್ತಿ ನೀಡಿದರಲ್ಲದೆ ಇಲ್ಲಿಯ ಮಹಾಜನರು, ಪಂಡಿತರು, ಪಂಚರು. ಕೇಂದ್ರ ಸರ್ಕಾರ ಈ ದೇವಾಲಯ ಅಭಿವೃದ್ಧಿ ರಕ್ಷಣೆಗೆ ಲಕ್ಷ್ಯಗೊಟ್ಟು ಪ್ರಾಚೀನ ಕಾಲದಿಂದಲೂ ಈವರೆಗೆ ನಗರದ ಇತಿಹಾಸದೊಂದಿಗೆ ಉಳಿದು ಬರೋ ಹಂಗ ಮಾಡ್ಯಾರ. ಆ ಕಂಬ, ಕಂಬದ ಆಟ, ಮುಟ್ಟಾಟ, ಚಿಲಿಪಿಲಿ ಆಟ, ಹುಲಿಮನಿ ಆಟ, ಚದುರಂಗದ ಆಟ, ಕಣ್ಣು ಮುಚ್ಚಾಲೆ ಆಟ, ಆಗಿನ ಆಟವೇ ಆಟ. ಈಗೇನು ಬರೀ ಒಂದೇ ಆಟ, ಕ್ರಿಕೆಟ್. ಕ್ರಿಕೆಟ್ ಒಂದೇ ಆಟ, ಕ್ರಿಕೆಟ್. ಹಾ, ಇದು ಸರಸ್ವತಿ ದೇವಾಲಯ. ಜ್ಞಾನಂ ದೇಹಿ ಸ್ಮೃತಿಂ ದೇಹಿ ಪ್ರತಿಷ್ಠಾಂ ಕವಿತಾಂ ದೇಹಿ ಶಕ್ತಿ ಶಿಷ್ಯ ಪ್ರಬೋಧಿತಾಂ ಇನ್ನೆಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ? ದಕ್ಷಿಣ ಭಾರತದಲ್ಲಿ ಅಪರೂಪವಾದದ್ದು. ಆಗ ಸರಸ್ವತಿ ಆರಾಧನೆ ವಿಶೇಷವಾಗಿತ್ತು. ಯಾರ ಕೈಯ ಮುರಿದಲ್ಲ ಯಾಕೆ? ಆಗ ದೇವಾಲಯಗಳ ಮೇಲೆ ದಾಳಿ ನಡೀತಿದ್ದು. ಆ ದಾಳಿಯಲ್ಲಿ ಯಾರೋ ಭಗ್ನ ಮಾಡಿರ್ತಾರೆ. ಅದು ನೋಡು ಎಷ್ಟು ಸುಂದರವಾಗಿ ಕಾಣಿಸ್ತದೆ, ಮ್ಯಾಲೆ ಕರಂಗ್ ಐತಿ. ಇದು ಸಭಾಮಂಟಪ. ಇಲ್ಲಿ 42 ಕಂಬಗಳವ. ಇದು ಚಿಕ್ಕ ಗರ್ಭಗುಡಿ. ಹಿಂದೆ ತಿಕ್ಟೇಶ್ವರನ ದಾಳಿಯಿಂದ ರಕ್ಷಿಸಲಿಗೋಸ್ಕರ ನಿರ್ಮಿಸಿದ ಹಾವಳಿ ತಿಕ್ಟೇಶ್ವರ. ಮುಂದಿರೋದು ಸೂರ್ಯ ದೇವಾಲಯ. ಅಲ್ಲಿ ಮೂರ್ತಿ ಇಲ್ಲ, ಎದುರಿ ಕಾಣೋದೇ ನಂದಿನವರಂಗ. ಇದು ಊಟದ ಮನೆ ಏನ್ರಿ? ಅಲ್ಲ, ಇದು ಸಭಾಮಂಟಪ. ಇಲ್ಲಿ ಮೊದಲು ನೃತ್ಯ, ಸಂಗೀತ, ಹರಿಕಥೆಗಳು ನಡೀತಿದ್ವು. ಜನರಿಗೆ ಕೂತ್ಕೊಳ್ಳಿಕ್ಕೆ ಕಕ್ಷಾಸನಗಳವ. ನಾ ಸಣ್ಣವಿದ್ದಾಗಿನ ದಿನ ನೆನೆಸಿದ್ರೆ ಆ ನೆನಪುಗಳು ಇನ್ನೂ ಹಸಿರಾಗಿ ಇವೆ. ಭಜ ಮೂಢಮತೆ ಸತಂಗತೆ ನಿಸಂಗತಂ ನಿಸಂಗತೆ ನಿರ್ಮೋಹತಂ ನಿರ್ಮೋಹತೆ ನಿಶ್ಚಲತತ್ವಂ ನಿಶ್ಚಲತತ್ವೆ ಜೀವನ್ ಮುಕ್ತಿ. ಆಗಿನ ಬ್ರಿಟಿಷ್ ಸರ್ಕಾರ 1648 ಪಂಚರ ಕಮಿಟಿಯನ್ನು ನೇಮಿಸಿತು. ಅದೇ ಮುಂದೆ ಪಂಚರ ಕಮಿಟಿಯಾಗಿ ಮುಂದುವರಿಯಿತು. ಈಗಲೂ ಅದೇ ಮುಂದುವರೆದಿದೆ. ಆಗ ನರಸಿಂಹಭಟ್ರು, ತ್ರಯಂಬಕ ಭಟ್ರು ಇಲ್ಲಿ ಅರ್ಚಕರಾಗಿದ್ದರು. ಅವರ ಮಂತಂದವರೇ ಈಗಲೂ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ನಿಮ್ಮಿಂದ ಸಾಕಷ್ಟು ಮಾಹಿತಿ ಸಿಕ್ತು. ನನಗೂ ಹೆದರಿಕೆ ಹೋಯ್ತು.
ನಮಸ್ಕಾರ. ತ್ರಿಕೂಟೇಶ್ವರನಿಗೆ ತಕ್ಕಂತೆ ಇನ್ನೊಂದು ಶೈವ ದೇವಾಲಯ ಇದೇ ಸೋಮೇಶ್ವರ ದೇವಾಲಯ. ಒಂದು ಸುಂದರ ವಾಸ್ತುಶಿಲ್ಪ. ಇದಕ್ಕೆ ಎರಡು ಮುಖಮಂಟಪಗಳು, ಹೊರಗೋಡೆಯ ಮೇಲೆ ತೀರಾ ಸರಳ ಶಿಲ್ಪಾಲಂಕಾರ ಇದೆ. ಬಾಗಿಲ ಚೌಕಟ್ಟಿನ ಕೆತ್ತನೆ ಇದೆ. ದೇವಾಲಯದ ಲಲಾಟ ಬಿಂಬದ ಧ್ಯಾನಸ್ಥ ಶಿವ, ನೃತ್ಯದ ಭಂಗಿಯ ಉಬ್ಬು ಚಿತ್ರ. ಇದು ಕಾಳಮುಖ, ಶೈವ ಪಂಥರ ವಾಸ್ತು. ಕರಿದೇವರ ಗುಡಿ ಅಂತ ಜನ ಕರೀತಾರ. ರಾಮೇಶ್ವರ ಸೋಮೇಶ್ವರದ ಎದುರಿಗೆ ಇರುವ ದೇವಾಲಯ. ಇದು 12ನೇ ಶತಮಾನದ್ದು. ತ್ರಿಕೂಟೇಶ್ವರ ದೇವಾಲಯವನ್ನು ಹೋಲುವ ವಾಸ್ತುರೂಪ. ಇಲ್ಲಿಗೆ ಕರ್ಕೊಂಡ್ಬಂದು ಈ ಆಳಮಣ್ಣಿಗೆ. ಆಳಮಣ್ಣ ಇದಕ್ಕ ಹಾಳದಿಬ್ಬ ಅಂತಾರ. ಪಾಂಡವರ ವಂಶಜ ಜನ್ಮೇಜಯ ಇಲ್ಲೇ ಸರ್ಪಯಜ್ಞ ಮಾಡಿದ್ದ ಅಂತ ನಂಬ್ಯಾರ. ಇಲ್ಲೇ ಸಹಸ್ರಾರು ವರ್ಷದ ಹಿಂದೆ ಯಜ್ಞದ ಕುಂಡು ಹೊತ್ತಿ ಉರಿತಿದ್ದು ವೀರನಾರಾಯಣ ಗುಡಿಯಲ್ಲಿರುವಂಥ ಸರ್ಪೇಶ್ವರ ಗುಡಿ. ಅದನ್ನು ನೋಡೋಣ ಬಾ. ಮತ್ತು ಈ ಸ್ಥಳದ ಮಹಿಮಾ ಹೆಂಗಂದ್ರೆ, ಇಲ್ಲೇ ನಾಡಗೀತೆ ರಚಿಸಿದಂಥ ಶ್ರೀ ಹುಯಿಲ್ಗೋಳ ನಾರಾಯಣರ ಜನ್ಮಸ್ಥಳ ಇದು. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಹಾಡಿದ ಕವಿ ಕೋಗಿಲೆ. ಉತ್ತರ ಕರ್ನಾಟಕದ ಪವಿತ್ರ ಹಾಗೂ ಸುಪ್ರಸಿದ್ಧ ಕ್ಷೇತ್ರಗಳಲ್ಲೊಂದಾದ ಶ್ರೀ ವೀರನಾರಾಯಣ ದೇವಾಲಯ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವ ಸುಪ್ರಸಿದ್ಧ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯ ರಚಿಸಿದ ಕುಮಾರವ್ಯಾಸ ಕವಿಯ ಆರಾಧ್ಯ ದೈವ ಶ್ರೀ ವೀರನಾರಾಯಣನ ಆವಾಸ ಸ್ಥಾನ. ಗದಗ ಸಮೀಪದ ಹೊಂಬಳದ ಯೋಗಿ ನಾರಾಯಣ, ಭೋಗಿ ನಾರಾಯಣ, ಕೋಳಿವಾಡದ ವಿಜಯನಾರಾಯಣ ಮತ್ತು ಈ ಸಾಲಿನಲ್ಲಿ ಬರುವ ಗದುಗಿನ ಶ್ರೀ ವೀರನಾರಾಯಣ ದೇವಾಲಯ. ಇದು ದಕ್ಷಿಣ ದಿಕ್ಕಿನ ಪ್ರವೇಶ ದ್ವಾರ. ಈ ದ್ವಾರದಲ್ಲಿ ಅಳಿದುಳಿದ ಕಲಾಶಿಲ್ಪ 10-11ನೇ ಶತಮಾನದ ಸರ್ಪೇಶ್ವರ ಗುಡಿ ಅಂತಿಲ್ಲ, ಎಲ್ಲಿದೆ ಸರ್ಪೇಶ್ವರ ಗುಡಿನ? ಬಾ, ಇಲ್ಲೇ ಅದವ, ಇಲ್ಲೇ ಅದವ. ಇದೇ ನೋಡೋ ಸರ್ಪೇಶ್ವರ ಗುಡಿ. ಈ ದೇವರ ಹೆಸರು ಹೊಸದ ಅನ್ನಿಸ್ತು, ಸರ್ಪೇಶ್ವರ. ಹೌದು, ಅಂಥದ್ದು ಬಹಳ ಅಪರೂಪ. ಅಷ್ಟೇ ಅಲ್ಲ, ಈ ದೇವರಲ್ಲಿ ಇರಲಿಲ್ಲ. ಸರ್ಪಿಯಾಗಿ ಮಾಡಿದ ನೆಲೆಯಿಂದ ಹಾಳದಿಬ್ಬ ಅಲ್ಲಿಂದ ತಂದಿಲ್ಲಿ ಸ್ಥಾಪಿಸಿರಬಹುದು. ಆ ಹಾಳದಿಬ್ಬ ಒಂದಂಗ ಸರ್ಪಿಯಾಗಂದ್ರೆ ಅದನ್ನ, ಅದೊಂದು ದೊಡ್ಡ ಕಥೆನೇ ಅದ. ಬಾ ಹೇಳ್ತೀನಿ. ಪಾಂಡವರ ಮೊಮ್ಮಗ ಪರೀಕ್ಷಿತ ರಾಜ ಕಾಡಿಗೊಮ್ಮೆ ಬೇಟೆಗೆ ಹೋದ. ಭಾಳ ನೀರಡಿಕೆ ಆಯ್ತು ಅಂಥೇಳಿ ಶಮಿಕ ಋಷಿ ಆಶ್ರಮಕ್ಕೆ ಹೊಕ್ಕ. ಋಷಿಗಳು ತಪೋಮಗ್ನರಾಗಿದ್ರು. ರಾಜ ಬಂದಿದ್ ನೋಡ್ಲೇ ಇಲ್ಲ, ಒಳಗೆ ಬಾ ಅಂತೂ ಅನ್ಲಿಲ್ಲ, ಕರೀಲೂ ಇಲ್ಲ. ಅದಕ್ಕೆ ರಾಜನಿಗೆ ಭಾಳ ಸಿಟ್ಟು ಬಂತು. ಅಲ್ಲೇ ಒಂದು ಸತ್ತು ಬಿದ್ದಂಥ ಸರ್ಪ ತಗೊಂಡು ಆ ಋಷಿ ಮುನಿ ಕೊಳಗೆ ಹಾಕಿ ಹೊರಟು ಹೋದ. ಅದನ್ನು ಆ ಋಷಿ ಮಗ ಶೃಂಗಿ ನೋಡ್ದ. ಅವನಿಗೆ ಭಾಳ ಸಿಟ್ಟು ಬಂತು. ನನ್ನ ಅಪ್ಪನಿಗೆ ಅವಮಾನ ಮಾಡದವ, ಏಳದ್ರಿಂದಲೇ ಸರ್ಪ ಕಚ್ಚಿ ಸಾಯಲಿ ಅಂತೇಳಿ ಶಾಪ ಇಟ್ಟ. ಆ ಶಾಪದ ಪರಿಣಾಮವಾಗಿ ತಕ್ಷಕ ಅನ್ನೋ ಒಂದು ಸರ್ಪ ಪರಿಷಿತ್ ರಾಜನಿಗೆ ಕಚ್ಚಿ ಪರೀಕ್ಷಿತ್ ರಾಜ ಜೀವ ಬಿಟ್ಟ. ಮುಂದೆ ಪರೀಕ್ಷಿತ್ ರಾಜನ ಮಗ ಜನಮೇಜಯ ತನ್ನ ಅಪ್ಪನಿಗೆ ಸರ್ಪ ಕಚ್ಚಿದ್ದನ್ನ ಕೇಳಿ ಅವನು ಬಹಳ ಸಿಟ್ಟು ಬಂತು. ಆ ಸಿಟ್ಟಿನ ಭರದಾಗ ಇಡೀ ಸರ್ಪ ಕುಲಾನೇ ಅವನು ಸುಟ್ಟು ಕೊಲ್ಲಿಕ್ಕೆ ಶುರು ಮಾಡ್ದ. ಪಾಪನೂ ಹೆಚ್ಚಾತು, ಹಿಂಗಾಗಿ ಸರ್ಪ ಯಾಗಿ ಯಜ್ಞ ಮಾಡ್ದ. ವೈಷ್ಣವ ಸಂಪ್ರದಾಯದ ದಶಾವತಾರಗಳಲ್ಲಿ ಒಂದಾದ ಲಕ್ಷ್ಮೀ ನರಸಿಂಹನ ಪುಟ್ಟ ದೇವಾಲಯವಿದು. ಕದಂಬ ನಾಗರ ಮಾದರಿಯದು. ಶ್ರೀ ವೀರನಾರಾಯಣ ಅರ್ಚಕರೇ ನರಸಿಂಹದೇವರನ್ನು ಪೂಜಿಸುತ್ತಾರೆ. ವೀರನಾರಾಯಣ ದೇವರಿಗಿಂತ ಮೊದಲು ಶ್ರೀ ನರಸಿಂಹದೇವರಿಗೆ ಅಭಿಷೇಕ, ಪೂಜೆ, ನೈವೇದ್ಯಗಳು. ಈ ದೇವಸ್ಥಾನದ ಎದುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನವಿದೆ. ಇದು ಇತ್ತೀಚೆಗೆ ಪ್ರತಿಷ್ಠಾಪಿಸಿದ್ದು. ಆಗ ದೇವಸ್ಥಾನದ ಪೂಜೆಗಾಗಿ ಬೇಕಾದ ಹೂವು, ತುಳಸಿ, ಹಂಡು ಹಂಪಲುಗಳಿಗಾಗಿ ಈ ದೇವಾಲಯದ ಹಿಂಬದಿಗಿದ್ದು ಕಾನನ ತೋಟ, ಈಗ ಖಾನತೋಟ ಅಂತಾರ ಇದಕ್ಕೆ. ಇದು ನರಸಿಂಹ ತೀರ್ಥ. ವೀರನಾರಾಯಣನ ದೇವಸ್ಥಾನದ ಎದುರು ಭಾಗದಲ್ಲಿ ನಿರ್ಮಾಣವಾಗಿರುವ ವಿಶಾಲ ಪುಷ್ಕರಣಿ, ಇದನ್ನು ಈಗ ಕೋನೇರಿ ಹೊಂಡ ಎನ್ನುತ್ತಾರೆ.
ಆಯತಾಕಾರದ ಅಚ್ಚುಕಟ್ಟಾದ ಕಲ್ಲಿನ ಇಳಿಮೆಟ್ಟಲಿರುವ ಸುಂದರ ಪುಷ್ಕರಣಿ ಹನ್ನೊಂದನೇ ಶತಮಾನದ್ದು. ಹೊಂಡದ ನಡುವೆ ಹಳೆಯದೊಂದು ಮಂಟಪವಿದೆ. ಪಶ್ಚಿಮ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾದ ಮಾರುತಿಯ ಪ್ರತಿಷ್ಠಾಪನೆಯಾಗಿದೆ. ಆ ಜನಮೇಜರಾಜನ ಕತಿ ಅರ್ಧಕ್ಕೆ ಬಿಟ್ಟಲ್ಲ, ಮುಂದೇನಾತ? ಆ ಕತಿನ ಅಲ್ಲೇ ಮುಗಿತು. ಹಾ, ಯಾವುದೇ ಯಜ್ಞ ಮುಗಿದ ಮೇಲೆ ಯಜ್ಞ ಮಾಡಿದ ರಾಜ ಒಂದು ಪುಣ್ಯದ ಕತಿ ಕೇಳೋದು ಪದ್ಧತಿ. ವೇದವ್ಯಾಸರ ಐವರು ಶಿಷ್ಯರೊಳಗ ಒಬ್ಬ ಶಿಷ್ಯ ವೈಶಂಪಾಯನ ಮುನಿ. ಜನಮೇಜಯ ರಾಜನಿಗೆ ವೈಶಂಪಾಯನ ಮುನಿ ಹೇಳಿದ ಕತಿನೇ ಮಹಾಭಾರತ. ಅದನ್ನೇ ಆಧರಿಸಿ ಬರೆದದ್ದು ನಮ್ಮ ಕವಿ ಕುಮಾರವ್ಯಾಸ. ಅದು ಗದಗಿನ ಭಾರತ ಅಲ್ಲ? ವಾಹ್ ವಾ ರೀ ವಾಹ್. ಕೇಳು ಜನಮೇಜಯ ಧರಿತ್ರಿ ಪಾಲ ಅಂತ ಗದಗಿನ ಮಹಾಭಾರತದಾಗ ಮ್ಯಾಲಿನ ಮೇಲೆ ವೈಶಂಪಾಯರು ಹೇಳ್ತಿರ್ತಾರೆ ನೋಡು. ಹಂಗ ಕೇಳಿಸ್ಕೊಂಡ ರಾಜನೇ ಜನಮೇಜಯ. ಇದು ವೀರನಾರಾಯಣ ವಿಗ್ರಹದ ಗರ್ಭಗುಡಿಯ ಶಿಖರ. 20 ಅಡಿ ಎತ್ತರದ ಶಿಖರ ಹಾಗೂ ಕಳಶ. ಇದು ಕದಂಬನಾಗರ ಮಾದರಿಯಲ್ಲಿದೆ. 11ನೇ ಶತಮಾನದಲ್ಲಿ ಇದರ ನಿರ್ಮಾಣ. 6,675 ಚದರಡಿ ವಿಸ್ತಾರದ ಪ್ರಾಂಗಣ ಈ ದೇವಾಲಯ. ಹೊಯ್ಸಳರಲ್ಲಿ ಪ್ರಖ್ಯಾತನಾದ ರಾಜ ವಿಷ್ಣುವರ್ಧನನ ಕೊಡುಗೆ. ತನ್ನ ರಾಜಕೀಯ ಸಾಧನೆಯ ನೆನಪಿಗಾಗಿ ಕ್ರಿಸ್ತಶಕ 1117ರಲ್ಲಿ ನಾಡಿನ 5 ಕಡೆ 5 ವಿಜಯನಾರಾಯಣ ದೇವಾಲಯ ಕಟ್ಟಿಸಿದ. ಅದರಲ್ಲಿ ಗದಗಿನ ಶ್ರೀ ವೀರನಾರಾಯಣ ದೇವಾಲಯವು ಒಂದು ಎಂಬ ಪ್ರತೀತಿ. ಕ್ರಿಸ್ತಶಕ 1037ರಲ್ಲಿ ತ್ರೈಪುರುಷ ದೇವಾಲಯಕ್ಕೆ ದತ್ತಿದಾನ ನೀಡಿದವನು ದಾಮೋದರ ಶೆಟ್ಟಿಯ ತಂದೆ ಪೇರ್ಗಡೆ ದುಯ್ಯಪ್ಪ ಎಂಬುವನು. ಆಗ ಸ್ಥಾನಿಕ ಆಚಾರ್ಯರಾದ ಕ್ರಿಯಾಶಕ್ತಿ ಹಾಗೂ ವಾಮದೇವ. ಮೂಲ ದೇವಸ್ಥಾನದ ನಿರ್ಮಾಣ 11-12ನೇ ಶತಮಾನದಲ್ಲಿ ಆಗಿದ್ದರೂ ಒಟ್ಟು ದೇವಾಲಯ ಕಟ್ಟಡ ಒಂದೇ ಕಾಲಕ್ಕೆ ನಿರ್ಮಾಣ ಆಗದೆ ಬೇರೆ ಬೇರೆ ಕಾಲದಲ್ಲಿ ಬದಲಾಗುತ್ತಾ ಬೆಳೆಯುತ್ತಾ 3 ಸಲ ಜೀರ್ಣೋದ್ಧಾರಗೊಳ್ಳುತ್ತಾ ಬಂದಿದೆ. ಇದರ ಗರ್ಭಗೃಹ, ಅಂತರಾಳ ಮತ್ತು ನವರಂಗ ಮಂಟಪ ಇವು ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ, ವಿಶಾಲ ಸಭಾಮಂಟಪ, ಗರುಡಗಂಬ, ಪ್ರಾಂಗಣ ಮತ್ತು ಪೂರ್ವ ಮಹಾದ್ವಾರ ಗೋಪುರ ಇವು ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆದವು. ಹೀಗೆ ಕಲ್ಯಾಣ ಚಾಲುಕ್ಯ, ಹೊಯ್ಸಳ ಹಾಗೂ ವಿಜಯನಗರ ಶೈಲಿಗಳ ಸುಂದರ ಸಂಗಮ ಈ ದೇವಸ್ಥಾನ. 1849ರಲ್ಲಿ ವೀರನಾರಾಯಣ ದೇವಸ್ಥಾನಕ್ಕೆ ನೇಮಕವಾದ ಸ್ಥಳೀಯ ಪಂಚರ ಧರ್ಮನಿಧಿಯಲ್ಲಿ ವಿವಿಧ ಮತಧರ್ಮದ ಸದಸ್ಯರು ಇದ್ದಾರೆ. ಇದೊಂದು ಮತೀಯ ಸೌಹಾರ್ದತೆಯ ಸಂಕೇತ. ಈ ದೇವಾಲಯದ ಪ್ರಶಾಂತ ವಾತಾವರಣ, ಇಲ್ಲಿಯ ಚರಿತ್ರೆ, ಇಲ್ಲಿಯ ವೈಶಿಷ್ಟ್ಯಗಳು ನನ್ನಲ್ಲಿ ಯಾವುದೋ ಅವ್ಯಕ್ತ ಭಾವನೆ, ಮಧುರ ಕ್ಷಣಗಳನ್ನು ಹುಟ್ಟಿಸ್ತಾ ಇವೆ. ನೋಡು, ಇದು ವೀರನಾರಾಯಣನ ಬೀಡು. ವೀರನಾರಾಯಣ ಆದಿಪುರುಷ, ವೇದ ಪುರುಷನ ಸಂಕೇತ. ಈತನಿಂದಲೇ ಬ್ರಹ್ಮ ಸೃಷ್ಟಿ. ಬ್ರಹ್ಮ ಸೃಷ್ಟಿಯೊಳಗ ದೇವದೇವತೆಗಳು ಮಾನವರು. ಅವರಲ್ಲಿ ಮಾನವನಾಗಿ ದೇವನಾಗಿ ಹುಟ್ಟಿದವನ ವೀರನಾರಾಯಣ. ವೀರನಾರಾಯಣನೇ ಈ ಸುಂದರ ಮೂರ್ತಿ. ಎಂತೆಂಥ ಮಹಾಪುರುಷರ ಪಾಲಿಗೆ ದರ್ಶನ ಭಾಗ್ಯ ಕೊಟ್ಟಿರಬೇಕು. ಅಂತ ಮೂರ್ತಿಯ ದರ್ಶನವೇ ಇವತ್ತು ನಮಗೆ. ಹಂಗಾದರೆ ಅವನ ದರ್ಶನ ಭಾಗ್ಯವನ್ನು ನಾವು ಪಡೆಯೋಣಲ್ಲ? ವೀರನಾರಾಯಣ ವೈಯ್ಯದ ಸಂಕೇತ. ಈ ದೇವರು ಧರ್ಮದ ಯುದ್ಧದೊಳಗ ಧರ್ಮದ ಪಕ್ಷಪಾತಿ. ನಂಬಿದವರಿಗೆ ನಡೆದುಕೊಂಡವರಿಗೆ ಅಭಯ ರಕ್ಷಕ. ಭಕ್ತರ ಕೈವಾರಿ, ಭಕ್ತರ ಕಿಂಕರ. ತಾನೆಂದೂ ಸೋಲದೆ ನಂಬಿದವರಿಗೆ ಗೆಲ್ಲಿಸುವವನೇ ವೀರನಾರಾಯಣ. ಭಕ್ತಿಯಿಂದ ಬಿಡುಕೋ, ಸದ್ಬುದ್ಧಿ ಕೊಡಿ ಎಂದು ನಿಮಗೆ. ನಡಿ ನಡಿ. ಈ ಸುಂದರ ನಾರಾಯಣನ ಮೂರ್ತಿ ವಿಜಯನಗರ ಕಾಲದಲ್ಲಿ ಪುನರ್ಸ್ಥಾಪಿತವಾಗಿರಬಹುದು. ನೀಲ ಮೇಘ ಶ್ಯಾಮ ಬಣ್ಣದ ಸಾಲಿಗ್ರಾಮ ಶಿಲೆಯ ವೀರಗಚ್ಚೆ ಹಾಕಿ ನಿಂತ ವೀರನಾರಾಯಣ. ಈ ವಿಗ್ರಹದ ಎತ್ತರ 1.8 ಮೀಟರ್, ಅಂದರೆ 6 ಅಡಿ. ಇದರ ತೋರಣದಲ್ಲಿ ವಿಷ್ಣುವಿನ ಸುಂದರ ದಶಾವತಾರದ ಶಿಲ್ಪಗಳು, ಕಿರೀಟಧಾರಿ ಕರ್ಣಕುಂಡಲಧರ. ನಾಲ್ಕು ಕೈಗಳಲ್ಲಿ ಶಂಖ, ಚಕ್ರ, ಗದಾಪದ್ಮ, ಅಭಯದಾನದ ಹಸ್ತಗಳಿಂದ ಭೂಷಿತನಾದ ಸ್ವಾಮಿಯ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ಆವಾಸ. ಎಡಬಲಗಳಲ್ಲಿ
ಲಕ್ಷ್ಮೀ ಗರುಡರು ನಿಂತಿದ್ದಾರೆ. ಅರ್ಚಕರು ಪರಿಚಾರಿಕೆ ಮತ್ತು ಪಾರುಪತ್ಯಗಾರ ಹಾಗೂ ದ್ವಾರಪಾಲಕ ಮನೆತನದ ಹಿಂದಿನವರ ವಂಶಜರೇ ಇಂದಿಗೂ ಶ್ರೀ ವೀರನಾರಾಯಣನ ಸೇವೆ ಮಾಡುತ್ತಾ ಬಂದಿದ್ದಾರೆ. ಅಂತರಾಳದ ದ್ವಾರಬಂಧ ತೋರಣ ಪಟ್ಟಿಕೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಉಬ್ಬ ಶಿಲ್ಪಗಳು, ಬಾಗಿಲ ಚೌಕಟ್ಟಿನ ಲಲಾಟ ಬಿಂಬದಲ್ಲಿ ಗಜಲಕ್ಷ್ಮಿ ಶಿಲ್ಪ. ಇದು ನವರಂಗ ಮಂಟಪ. ಇಲ್ಲಿ ದೇವರ ಸೇವೆಗಾಗಿ ಸಂಗೀತ ನಾಟ್ಯ ಪ್ರದರ್ಶನ ನಡೀತಿತ್ತು. ಗರ್ಭಗೃಹ, ಅಂತರಾಳ, ನವರಂಗ ಮಂಟಪ ಕಲ್ಯಾಣ ಚಾಲುಕ್ಯರ ಕಾಲದ್ದು. ಇಲ್ಲಿಂದ ಮುಂದೆ ಹೋದ್ರೆ ಸಭಾಮಂಟಪ. 20 ಕಂಬಗಳುಳ್ಳ ವಿಶಾಲ ಸಭಾಮಂಟಪ ವಿಜಯನಗರ ಕಾಲದ್ದು. ಈ ನಡುವಿನ 4 ಕಂಬಗಳ ಬದಿಗಳ ಕೆಳಭಾಗ, ನಡುಭಾಗ, ಮೇಲ್ಭಾಗಗಳಲ್ಲಿ ಉಬ್ಬು ಚಿತ್ರಗಳಿವೆ. ಇಲ್ಲಿ ಹನುಮಂತ, ಸರ್ಪ ಹಿಡಿದ ಗರುಡ, ಕುಳಿತ ಭಂಗಿಯಲ್ಲಿ ವಿಷ್ಣು, ಕೊಡೆ ಕಮಂಡಲ ಹಿಡಿದ ವಾಮನ, ಆನೆ ಆಮೆ ಕುಳಿತ ಸಿಂಹ, ವೇಣುಗೋಪಾಲ ಕೃಷ್ಣ, ಕಾಳಿಂಗ ಮರ್ದನ, ಹಾಲು ಕುಡಿಸುವ ಆಕಳು, ಗಂಡ ಭೇರುಂಡ, ಹಂಸ, ವರಾಹ ಇವೆಲ್ಲ ವೈಷ್ಣವ ಸಂಪ್ರದಾಯದ ವಿಜಯನಗರ ಶೈಲಿಯ ನಿದರ್ಶನಗಳು. ಇಲ್ಲಿಂದ ಮೆಟ್ಟಲಿಳಿದು ಹೊರಬಂದರೆ ಎದುರಿಗೆ ಕಾಣಿಸುವ ಒಂದು ಪುಟ್ಟ ಗರುಡ ಗುಡಿ. ಆ ಗುಡಿಯಲ್ಲಿಯೇ ಒಂದು ಚಿಕ್ಕ ಹಾವಳಿ ನಾರಾಯಣನ ಮೂರ್ತಿ ಇದೆ. ಕಲ್ಲಿನ ರಥದಂತೆ ಕಾಣುವ ಎತ್ತರದ ಗರುಡ ಗುಡಿ. ಇಲ್ಲಿ ಗರುಡ ದೇವನು ಶ್ರೀ ವೀರನಾರಾಯಣ ದೇವರ ಎದುರು ಕೈ ಮುಗಿದುಕೊಂಡು ನಿಂತ ಸುಂದರ ಮೂರ್ತಿ. ಗರುಡ ವೀರನಾರಾಯಣ ದೇವರ ವಾಹನ. ಹೊಯ್ಸಳೇಶ್ವರ ವಿಷ್ಣುವರ್ಧನ ಕಾಲದ ದೀಪಸ್ತಂಭ, ಗರುಡಗಂಬದ ಹಿಂದಿನ ಓಕಳಿಕುಂಡ, ಅದರ ಹತ್ತಿರದ ಮಧ್ಯದಲ್ಲಿ ಕಾಣುವ ಶ್ರೀ ವೈಷ್ಣವ ಕಾಲದ ಊರ್ಧ್ವ ಪುಂಡ್ರಗಳಿವೆ. ವೈಷ್ಣವರು ಹಣೆಯ ಮೇಲೆ ಧರಿಸುವ ನಾಮಮುದ್ರೆ, ಪೂರ್ವಾಭಿಮುಖ ಮಹಾದ್ವಾರದ ಗೋಪುರದ ಗೋಡೆಯ ಹೊರಮೈಯಲ್ಲಿ ವಿಷ್ಣು, ವೇಣುಗೋಪಾಲ ಕೃಷ್ಣ, ಮತ್ಸ್ಯ, ಭೂವರಾಹ, ಲಕ್ಷ್ಮೀ, ನರಸಿಂಹ, ತ್ರಿವಿಕ್ರಮ ಮೊದಲಾದ ದಶಾವತಾರಗಳು, ಶ್ರೀರಾಮ, ಸೀತೆ, ಲಕ್ಷ್ಮಣ ಮತ್ತು ಒಳಮೈಯಲ್ಲಿ ಗಜೇಂದ್ರ ಮೋಕ್ಷ, ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿದ ಕೃಷ್ಣಲೀಲೆಗಳು, ಶ್ರೀರಾಮಾಯಣದ ಕೆಲವು ದೃಶ್ಯಗಳ ಉಬ್ಬು ಶಿಲ್ಪಗಳಿವೆ. ಈ ವಿಜಯನಗರ ಶೈಲಿಯ ಈ ಗೋಪುರವು 2 ಸಲ ಜೀರ್ಣೋದ್ಧಾರವಾಗಿದೆ. ಸಿಮೆಂಟ್ ನಿರ್ಮಿತ ಸಾಂಪ್ರದಾಯಿಕ ಶಿಲ್ಪಚಿತ್ರಗಳ 9 ಮೀಟರ್ ಎತ್ತರದ ಗೋಪುರ 1962ರಲ್ಲಿ ಜೀರ್ಣೋದ್ಧಾರವಾದಾಗ ರಾಷ್ಟ್ರೀಯ ಲಾಂಛನ ಅಶೋಕ ಸ್ತಂಭವನ್ನು ಅಳವಡಿಸಿದ್ದಾರೆ. ಹೊಂಬಳದ ನಾಗಲಿಂಗಾಚಾರಿ ಹಾಗೂ ಅವರ ಸಹಾಯಕರಾಗಿ ಬಳ್ಳಾರಿಯ ಸೋಮಣ್ಣ ಶಿಲ್ಪಿ ಇದನ್ನು ಪುನರ್ರಚಿಸಿದರು. ದೇವಸ್ಥಾನದ ಆವರಣದಲ್ಲಿ ಈ ಸಿಕ್ಕಂತ ಪ್ರಾಕಾರದ ಗೋಡೆಗಳಿಗೆ ಶಾಸನಗಳು ಇಲ್ಲೊಂದು ಮಹತ್ವದ ಸಂಗತಿಗಳನ್ನ ಹೇಳ್ತಾವೆ. ಕುಮಾರವ್ಯಾಸಿಗೆ ಒಲಿದ ಗದಗಿನ ಶ್ರೀ ವೀರನಾರಾಯಣ ಸನ್ನಿಧಿಯಲ್ಲಿ ಆನಂದ ನಿಧಿ ಎಂಬ ಗೌರವವನ್ನು 26/8/1539 ವಿದ್ವನ್ಮನ್ಗಡೆ ಆದ ಬ್ರಾಹ್ಮಣರಿಗೆ ಕೊಟ್ಟನೆಂದು ವಿಜಯನಗರದ ಅರಸು ಅಚ್ಯುತರಾಯನ ಕಾಲದ ಶಾಸನದಲ್ಲಿದೆ. ಅಲ್ಲ, ಆ ವಿಶಾಲ ಮಂಟಪದಲ್ಲಿಯ ಕುಮಾರದಾಸ ಸ್ತಂಭ ನೀವು ತೋರಿಸ್ಲಿಲ್ಲ ನೋಡು. ಓಹೋಹೋ, ನೆನಪಿಟ್ಟಿದೆಯಲ್ಲ, ನಡಿ ತೋರಿಸ್ತೀನಿ. ಒಬ್ಬೊಬ್ಬ ಕವಿಕುಲ ತಿಲಕ ತನ್ನ ಕಾವ್ಯ ಸೃಷ್ಟಿಗಾಗಿ ವಿಶಿಷ್ಟವಾದ ಸ್ಥಳಗಳಲ್ಲಿ ಬರೆದು ಲೋಕವಿಖ್ಯಾತರಾಗಿದ್ದಾರೆ. ಆ ಸ್ಥಳವು ಅವರಿಗೆ ಭಕ್ತಿ ಸ್ಫೂರ್ತಿಯ ತಾಣವಾಗಿ ಪ್ರಶಾಂತ ಚಿತ್ತಶುದ್ಧಿಗೆ ಕಾರಣವಾಯಿತು. ಬಾ. ಈ ಸಭಾಮಂಟಪದ ಕಮಲ ಬೋದಿಗೆ ಉಳ್ಳ ಸ್ತಂಭ, ಇದಕ್ಕೆ ಕುಮಾರವ್ಯಾಸ ಸ್ತಂಭ ಅಂತಾರೆ. ಇದಕ್ಕೆ ಒರಗಿಕೊಂಡೇ ಕವಿ ತನ್ನ ಕಾವ್ಯ ರಚಿಸಿದ್ನಂತೆ. ಹೌದಾ? ಈ ದೇವಸ್ಥಾನದಲ್ಲಿ ಮುಂದೆ ಕುಮಾರವ್ಯಾಸ ವೇದ ವ್ಯಾಸರ ಮಗ ತಾನು. ಅವರು ಸಂಸ್ಕೃತದಾಗ ಬರೋದು. ತಾನು ತನ್ನ ಜನ ಕನ್ನಡದಾಗ ತಿಳಿಲಿ ಕೇಳಲಿ ಅಂತ ತಿಳಿಗನ್ನಡದ ಭಾಮಿನಿ ಷಟ್ಪದಿ ಛಂದಸ್ನ್ಯಾಗ ಒಟ್ಟು 10 ಪರ ಬರದ. ಆ ಕವಿಯ ಜೀವನ ಬದುಕಿನ ಬಗ್ಗೆ ಸ್ವಲ್ಪ ಹೇಳಲ್ಲ? ಕಷ್ಟ, ಆದರೂ ಪ್ರಯತ್ನಿಸುವೆ. ಶತಶತಮಾನಗಳಿಂದ ಭಾರತೀಯರ ಮನಸ್ಸನ್ನು ಆಳುತ್ತಾ ಅವರಿಗೆ ಧರ್ಮಾಧರ್ಮಗಳ ವಿವೇಕ, ಜೀವನ ಮಾರ್ಗವನ್ನು ತಿಳಿಸಿ ಹೇಳುತ್ತಾ ಅವರ ಕೈವಾರಿಯಾಗಿರುವ ರಾಮಾಯಣ ಮಹಾಭಾರತಗಳು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾಗಿ, ಮಾನವ ಸಂಸ್ಕೃತಿಯ ವಾಹಕಗಳಾಗಿ ಪರಿಣಮಿಸಿವೆ. ಕವಿ ಕುಮಾರವ್ಯಾಸ ವೇದವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕಾವ್ಯಕ್ಕೆ ಗುರುವೆನಿಸಿದ ಗದುಗಿನ ಭಾರತ ರಚಿಸಿ
ಶ್ರೀಕೃಷ್ಣನ ತಿಳಿಯಾದ ಕಥೆಯನ್ನು ತಿಳಿಸಿದ ಅಮೂಲ್ಯ ಆಸ್ತಿ ಕರ್ನಾಟ ಭಾರತ ಕಥಾಮಂಜರಿ. ಕನ್ನಡ ಕಾವ್ಯವೃಷ್ಟಿಯ ಕಾಮನ ಬಿಲ್ಲಿನಲ್ಲಿ ಯೋಗೀಂದ್ರ ಕುಮಾರವ್ಯಾಸನ ನೆಲೆ, ನಟ್ಟ ನಡು, ನೆತ್ತಿಯ ಮುಡಿ, ನಡುಗನ್ನಡದ ತಲೆಯ ಕಿರೀಟ, ಹಳ್ಳಿ ಹಳ್ಳಿಯಲ್ಲಿ ಅಂದು ಇಂದು ಗಮಕ ಶಿರೋಮಣಿಗಳಿಂದ ಕೇಳುಗರು ರಸಸಾಗರದಲ್ಲಿ ಮುಳುಗೇಳುವಂತೆ ಇಂಪನ್ನು, ಲಯವನ್ನು, ತಾನವನ್ನು, ಭಾಮನಿ ಷಟ್ಪದಿಯ ಕುಣಿತವನ್ನು ಲೀಲಾಜಾಲವಾಗಿ ಹೊಮ್ಮಿಸಿ ಹರಿಸಿದ ರೂಪಕ ಚಕ್ರವರ್ತಿ. ಕಲಿಯದವರಿಗೆ ಕಾಮಧೇನು ಕನ್ನಡ ನಾಡಿನ ಜನಜೀವನದ ಹೃದಯ ವೇದಿಕೆಯಲ್ಲಿ ಅಗ್ರಸ್ಥಾನ. ಗಂಡು ಕವಿ ಕನ್ನಡದ ಹೊಸ ಹುಟ್ಟಿನಲ್ಲಿ ಹೊಸ ಮಾರ್ಗಕ್ಕೆ ಹೊಸ ಶಕ್ತಿಗೆ ದಿಕ್ಸೂಚಿ ಧ್ರುವತಾರೆ. ವೇದವ್ಯಾಸರ ಕುವರ ಕುಮಾರವ್ಯಾಸನೆಂದರೂ ಸರಿ, ವೀರನಾರಾಯಣನ ಪ್ರತಿಭಾಕಿಂಕರ ನಾರಾಯಣಪ್ಪನೆಂದರೂ ಸರಿ. ಆ ಭಕ್ತ ಕವಿಯನ್ನು ನೋಡು, ಇಂಥ ಮಹತ್ತಿನೊಡನೆ ಜನಪ್ರಿಯತೆ ತನ್ನ ಬಿರುದಾಂಕಿತಗಳನ್ನು ತಾನೆಂದೂ ಹೇಳಿಕೊಳ್ಳಲಿಲ್ಲ. 13ನೇ ಶತಮಾನದಿಂದ 15ನೇ ಶತಮಾನದ ತನಕ ಅವನ ಕಾಲಾವಧಿ ತೇಂಕಾಡುತ್ತಿದೆ. ಕನ್ನಡ ಕವಿ ನಮ್ಮವನೆಂದು ಹೇಳಿಕೊಳ್ಳುವ ನಮ್ಮ ಹೆಮ್ಮೆಯ ನೆತ್ತಿ ಮುಗಿಲಿಗೆ ತಾಕುತ್ತಿರಲಿ. ಈಗಿನ ಗದಗ ಹುಬ್ಬಳ್ಳಿ ಕಡೆ ಮಾರ್ಗವಾಗಿ 29 ಕಿಲೋಮೀಟರ್ ರಾಜ್ಯ ಹೆದ್ದಾರಿಯನ್ನು ಕ್ರಮಿಸಿದರೆ ಕೋಳಿವಾಡ ಗ್ರಾಮದ ಹಾದಿ ಎಡಕ್ಕೆ ತಿರುವು ಪಡೆಯುತ್ತದೆ. ಇಲ್ಲಿಂದ 6 ಕಿಲೋಮೀಟರ್ ಒಳಹಾದಿ ಕೋಳಿವಾಡಕ್ಕೆ. ಆಗಿನ ಕೋಳಿಂಗಪುರ, ಈಗಿನ ಕೋಳಿವಾಡ ಕುಮಾರವ್ಯಾಸನ ಜನ್ಮಸ್ಥಳ ಅಂತ ಈಗ ಇಲ್ಲಿ ಇರುವ ಗೌಡರ ಮನೆತನದವರು ತಾವು ಕುಮಾರವ್ಯಾಸನ ವಂಶಜರೆಂದು ಅಭಿಮಾನದಿಂದ ನೆನಪಿಸಿಕೊತಾರೆ. ಆ ವಂಶಜರು ತಲೆಮಾರುಗಳಿಂದ ವಾಸವಾಗಿದ್ದ ಸ್ಥಳ ಈ ಮನೆ. ಇದು ಈಗಾಗಲೇ ಹಲವಾರು ಬಾರಿ ಜೀರ್ಣೋದ್ಧಾರವಾಗಿದೆ. 13-14ನೆಯ ತಲೆಮಾರಿನಿಂದ ಈಗ ಇಲ್ಲಿ ವಾಸವಾಗಿದ್ದಾರಂತೆ. ಈ ಮನೆತನದವರು ಅದ್ವೈತ ಪಂಥ ಅನುಯಾಯಿಗಳು, ಸ್ಮಾರ್ಥ ಸಂಪ್ರದಾಯದ ಪಂಚಾಯತ ಪೂಜಾ ವಿಧಿಯಂತೆ ಶಿವನ ಭಕ್ತರು, ವಿಷ್ಣುವಿನ ಆರಾಧಕರು ಆಗಿದ್ದರು. ಇಂಥವರನ್ನು ಭಾಗವತ ಸಂಪ್ರದಾಯದವರೆಂದು ಕರೆಯುವುದು ವಾಡಿಕೆ. ಆದ್ದರಿಂದ ಕವಿ ಕುಮಾರವ್ಯಾಸ ಭಾಗವತ ಸಂಪ್ರದಾಯದವರು. ಗದುಗಿನ ಸಮೀಪದ ಹಿರೇಹಂದಿಗೋಳ ಚಿಕ್ಕ ಹಂದಿಗೋಳದ ಕುಲಕರ್ಣಿ ಮನೆತನದಲ್ಲಿ ಕೆಲವರು ಈ ಭಾಗವತ ಸಂಪ್ರದಾಯವನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ. ಕುರ್ತಕೋಟಿಯಲ್ಲಿ ಆ ವಂಶಜರ ಇನ್ನೊಂದು ಶಾಖೆ ಇತ್ತು. ಅಲ್ಲಿಯ ಗೌಡರ ಮನೆತನಗಳಲ್ಲಿ ಭಾಗವತ ಸಂಪ್ರದಾಯವನ್ನು ಇಂದಿಗೂ ಸಹ ಮುಂದುವರೆಸಿಕೊಂಡು ಬಂದಿರುತ್ತಾರೆ. ಕವಿ ಕುಮಾರವ್ಯಾಸನೇ ಬರೆದಿಟ್ಟ 600 ವರ್ಷಗಳ ಹಿಂದಿನ ತಾಳೆಗರಿಯ ಪ್ರತಿಯನ್ನು ತಲೆ ತಲಾಂತರದಿಂದ ಈ ಮನೆಯಲ್ಲಿ ಕಾಯ್ದಿರಿಸಲಾಗಿದೆ. ಈ ಮನೆತನದವರೇ ಆ ಕಾಲದಲ್ಲಿ ಸ್ಥಾಪಿಸಿದ್ದ ಜನಾರ್ದನನ ವಿಗ್ರಹ ಗದುಗಿನ ವೀರನಾರಾಯಣನನ್ನೇ ಹೋಲುವ ಮೂರ್ತಿ. ಈ ವಂಶಸ್ಥರ ಕಾಗದ ಪತ್ರಗಳ ಆಧಾರಗಳ ಮೇಲಿನಿಂದ ಈ ಕೋಳಿವಾಡ ಆಗಿನ ಕೋಳಿಂಗಪುರ. ಗೌಡರ ಮೂಲ ಪುರುಷನು ಹಿರೇಹಂದಿಗೋಳದ ಚಿನ್ನದ ಕೈ ಮಾಧವರಸಯ್ಯ. ಕೋಳಿವಾಡವು ವಿಜಯನಗರದ ಅರಸರ ಆಧಿಪತ್ಯಕ್ಕೆ ಒಳಪಟ್ಟಿತ್ತೆಂದು ಆ ಚಿನ್ನದ ಕೈ ಮಾಧವರಸಯ್ಯ ಲಕ್ಷ್ಮೀಪತಿಯಿಂದ ಈ ಗ್ರಾಮವನ್ನು ಕ್ರಯಕ್ಕೆ ಖರೀದಿಸಿದನೆಂದು ಅಂದಿನಿಂದ ಆತ ಕೋಳಿವಾಡದಲ್ಲಿ ನೆಲೆ ನಿಂತನೆಂದು ಹೇಳುತ್ತಾರೆ. ಇದು ಚಿನ್ನದ ಕೈ ಮಾಧವರಸಯ್ಯನ ವಂಶವೃಕ್ಷ ಚಿತ್ರ. ಲಕ್ಕರಸಯ್ಯನ ಹಿರಿಯ ಮಗ ನಾರಾಯಣ ನಾರಾಯಣಪ್ಪ. ಲಕ್ಕರಸಯ್ಯ ರಾಜ್ಯ ಕಾರ್ಯಕ್ಕಾಗಿ ಆಗಾಗ ಗದುಗಿಗೆ ಹೋಗಿ ಬರುತ್ತಿರಬಹುದು. ಶ್ರೀ ವೀರನಾರಾಯಣನ ಮಹಿಮೆಗಳಿಂದ ಪ್ರೇರಿತನಾಗಿ ಅನನ್ಯ ಭಕ್ತನಾಗಿದ್ದ. ಆದರೆ ಆತನಿಗೆ ಮದುವೆಯ ಹೊಸತರಲ್ಲಿ ಮಕ್ಕಳಾಗದ ಕೊರಗು. Thank you.
ಸಮಾಧಾನ ಮಾಡ್ಕೊ. ಅಳಬೇಡ, ಎಲ್ಲ ಈ ಭಗವಂತನ ಇಚ್ಛೆ. ದೇವ, ಈ ನಿನ್ನ ಭಕ್ತನಿಗೆ ಆಶೀರ್ವದಿಸು ತಂದೆ. ಮಕ್ಕಳಿಲ್ಲದ ಸಂಸಾರ ಯಾವ ನರಕಯಾತನೆಗೂ ಕಡಿಮೆ ಇಲ್ಲದ್ದು. ಎಲ್ಲ ಸುಖ ಸೌಭಾಗ್ಯಗಳನ್ನು ದಯಪಾಲಿಸಿರು. ಆ ಭಾಗ್ಯವೊಂದನ್ನು ಕರುಣಿಸಿ ಆಶೀರ್ವದಿಸು ತಂದೆ. ಅಂತರಾತ್ಮಾಸಿ ದೇಹಿನಾಂ ಯಾಮೇ ಪ್ರೀತಿಃ ಪುಷ್ಕರಾಕ್ಷ ಸದ್ದರ್ಶನ ಸಮುದ್ಭವ ಸಾಕಿಮಾಖ್ಯಾಯತೆ ತುಭ್ಯಂ. ಗುರುಗಳೇ, ನನ್ನ ಮಗ ನಾರಾಯಣ ಇಲ್ಲಿ. ನಾರಾಯಣ ಪಾಠದಲ್ಲಿ ಬಹಳ ಹೊತ್ತು ಕೂರೋದಿಲ್ಲ, ಆತನ ಮನಸ್ಸು ಏಕಾಂತವನ್ನು ಬಯಸ್ತಾ ಇದೆ. ಅಲ್ಲೆಲ್ಲೋ ದಿಬ್ಬದಲ್ಲಿ ಕೊಡ್ತಿರಬೇಕು. ನಾರಾಯಣ, ನಾರಾಯಣ, ಏ ನಾರಾಯಣ, ಇಲ್ಲ ಕೂತಿಯೋ, ಬಾ ಮನೆಗೆ ಹೋಗೋಣ ಬಾ. Thank you.
ಶಕಟ ವಿಮರ್ದನಾ ಮುಸಲಿ ಬಾರದ ಮುನ್ನಮೇ ನಮ್ಮ ಹೇಮ ಘಂಟಿಕೆ ಹಣಿಲೆಂಬ ನಂದಿನಿಯ ಪಾಲಿದೆ ನೀ ಕುಡಿಯಲ್ಕೆ ನಿನ್ನ ಚಂಡಿಕೆ ಬಳೆದಪ್ಪುದೆಂದು ಅಬಲೆ ನಂಬಿಸೆ ಪಾಲ್ಗುಡಿದು ಈಗಳಬ್ಬೆ ಚಂಡಿಕೆ ನಿತುದ್ದವಾದುದು ಎನು ತಂ ಬೆಸಗೊಳ್ಳುವ ಮುಕುಂದಂ ಒಪ್ಪುಗುಂ ಮುಕುಂದಂ ಒಪ್ಪುಗುಂ ಯುದ್ಧ ಅಂದ್ರೆ ಸ್ವರಕ್ಷಣೆಗಾಗಿ ಮಾಡುವ ಒಂದು ಯಜ್ಞ ವೈರಿಗಳನ್ನ ಸದೆಬಡಿಯುವ ಕ್ರಿಯೆ ನಾನು ಭಾಗವಹಿಸಿದ್ದೇನಲ್ಲ ಆ ಯುದ್ಧ ಅದರ ನೆನಪು ಕಡಿದರರಿ ಭಟಪಾದವನು ಅಡಗೆಡಹಿದರು ಗಜಗಿರಿಗಳನು ರಥಡೆಡೆದೆ ವರ ಕೊಚ್ಚಿದರು ತುರಗೌರಜದ ಬಲು ಮೇಳೆಯ ಕಡಿದು ಹರಹಿದರು ಅನಿಲ ಸೂತ ಕಾಲಿಡಲು ಗುರುಗಳಿಗೆ ಸದಾಚಾರ ನಿಷ್ಠನಾಗಿ ಅವರಿಂದ ಹರಿಚರಿತೆಯನ್ನು ಭಾಗವತ ಧರ್ಮಗಳನ್ನು ಸಮಗ್ರವಾಗಿ ತಿಳಿದು ಜೊತೆಗೆ ಛಂದಸ್ಸು ವ್ಯಾಕರಣ ಅರ್ಥಶಾಸ್ತ್ರಗಳನ್ನು ಸಂಸ್ಕೃತ ಪಾಕೃತ ಕನ್ನಡಗಳ ಹದವಾದ ಬೆರಕೆಯ ಶೈಲಿಯ ಶಾಸ್ತ್ರ ಕಲಿತ ನಾರಾಯಣಪ್ಪ ಕವಿಯ ವ್ಯಕ್ತಿತ್ವ ರೂಪಿಸಿಕೊಂಡ. ಕಂದ ನಾರಾಯಣ ಸ್ವಾಮಿ ಸ್ವಾಮಿ ಭಕ್ತ ಏತಕ್ಕಾಗಿ ಇಷ್ಟೊಂದು ನನ್ನ ಸೇವೆಗೆಯುತ್ತಿರುವೆ ಸ್ವಾಮಿ ನಿನ್ನ ಸ್ತೋತ್ರ ಮಾಡತಕ್ಕಂಥ ಜ್ಞಾನವನ್ನು ಕೊಡು ಸ್ವಾಮಿ ಈ ಚಿಹ್ನೆಯನ್ನು ನೀನು ಯಾರ ಕೈಯಲ್ಲಿ ನೋಡುತ್ತೀಯೋ ಅವರಿಂದ ನಿನ್ನ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ನನ್ನದೊಂದು ಪ್ರಾರ್ಥನೆ ನನ್ನ ಅಭಿಷ್ಟ ಸಿದ್ಧಿಯಾಗುವಂತೆ ತಾವು ಅನುಗ್ರಹಿಸಬೇಕು ಹಾಗೆಂದು ಭಗವಂತನ ಆಜ್ಞೆಯಾಗಿದೆ ಸ್ವಾಮಿ ದಯಮಾಡಿ ಆ ಭಗವಂತನ ಸಮೀಪದಲ್ಲೇ ಶ್ರೀ ಮಹಾಭಾರತ ಕಾವ್ಯವನ್ನು ರಚಿಸು ನಾನು ಅದರಲ್ಲಿ ಪಾತ್ರಿಸು ನಾನು ಅದರಲ್ಲಿ ಪಾತ್ರವಹಿಸಿ ಎಲ್ಲಿಯವರೆಗೆ ಕಾರ್ಯಾಸಕ್ತನಾಗಿರುತ್ತೇನೋ ಅಲ್ಲಿಯವರೆಗೆ ನಿನ್ನ ರಚನೆ ಸಾಗಲಿ ಎಲ್ಲವೂ ಭಗವತ್ಪಾರವಾಗಲಿ ಸ್ವಾಮಿ 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 ಅಲ್ಲ ಕನಸಿನಲ್ಲಿ ಆ ವ್ಯಕ್ತಿ ಹುಡುಕ್ತಿದ್ನಲ್ಲ ಅವ ಯಾರು ಅವರೇ ಮಹಾಭಾರತದ ಅಶ್ವತ್ಥಾಮಾಚಾರ್ಯರು ದ್ರೋಣಾಚಾರ್ಯರ ಏಕಮೇವ ಪುತ್ರ ಅವರು ಮಹಾಭಾರತ ಕಥೆ ನಡುವೆ ಎಲ್ಲ ಸ್ಥಳಗಳಲ್ಲಿ ಬರುವರೆಂದು ನಂಬಿಕೆ ಅವರು ಚಿರಂಜೀವಿ ಅಶ್ವತ್ಥಾಮರು ಮಹಾಭಾರತದ ಪಾತ್ರ ವಹಿಸುವವರಿಗೆ ಮಾತ್ರ
ಕವಿ ತನ್ನ ಮಹಾಭಾರತ ರಚಿಸಿದನಂತೆ. ಅಶ್ವತ್ಥಾಮದ ಅನುಗ್ರಹ ನಂತರ ಏನಾಯ್ತು? ಎಂತ ಭಾಗ್ಯಶಾಲಿ ಆ ಕುಮಾರವ್ಯಾಸ. ಮುಂದೇನಾಯ್ತು ನೋಡು. ನನ್ನ ಅಭಿಷ್ಟ ಸಿದ್ಧಿಯಾಗಿ ನಿನ್ನ ಸ್ತೋತ್ರ ಮಾಡುವ ಜ್ಞಾನವನ್ನು ದಯಪಾಲಿಸು ದೇವ. ನಾರಾಯಣ ನಾರಾಯಣ ಸ್ವಾಮಿ, ನಿನ್ನ ಅಭಿಷ್ಟ ಸಿದ್ಧಿಯಾಗಲಿ. ಎಲ್ಲವೂ ನಿನ್ನ ಅನುಗ್ರಹ ಸ್ವಾಮಿ. ಸ್ವಾಮಿ ಸ್ವಾಮಿ, ಶ್ರೀವನಿತೆಯರಸನೆ ವಿಮಲರಾದೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜಗವ ಗದುಗಿನ ವೀರ ನಾರಾಯಣ ಗದುಗಿನ ವೀರ ನಾರಾಯಣ ಗದುಗಿನ ವೀರ ನಾರಾಯಣ ವೀರ ನಾರಾಯಣ ಬೆದರು ಗಂಗಳ ಬಿತ್ತ ಮಂಡೆಯ ಹುದಿದ ಆಹಾರವದ ತೊಡಕಿದ ಪದಯುಗದ ಮೇಲುದಿನ ಬೀದಿಯ ಧೂಳಿ ಧೂಸರದ ವದನ ಕಮಲದ ಖರನವಾಮಾಂಗದಲ್ಲಿ ಬಾಗಿದ ತನುಲದೆಯ ವರಸುದತಿ ಬಂದಳು ರಾಜಸಭೆಗೆ ನೃಬಾಲ ಕೇಳೆಂದ ಎನ್ನುತ್ತ ಗಾಳಿಯ ನಲುಗಿ ಕೀಲಚ್ಚಿನಲಿ ಮುಂಗೈಗೊಟ್ಟು ಮೊಳಕಾಲಿನಲಿ ಧರಣಿಯ ನೌಕಿ ತಗ್ಗಿದ ರಥವ ನೆಗಹುತಿರೆ ಧನುಜರಿಪು ಚೆಮ್ಮಟಿಗೆಯಲಿ ಫಲುಗುಣ ನತಿವಿದನು ನತಿವಿದನು ನೋಡು ರಾಧಾತನು ಜನಿರವನು ಎಲೆಧನ ಜಯ ಬಲೆಯ ನೆಗ್ಗೊತ್ತಿದನು ಕೌರವ ಬಲದ ಗಂಟಲ ಬಲೆಯ ಮುರಿವವೋ ಬಲೆಯ ನೆಗ್ಗೊತ್ತಿದನು ಅಲಘು ಸಾಹಸಿ ಘಳಿಯ ನುಟ್ಟನು ಮಲ್ಲ ಗಂಟಿನಲಿ ತಲೆನ ವಿರಹಿಣಿಲಿರಿದು ತಿಲಕವ ಗೆಲಿದು ಕಿಗ್ಗಟ್ಟ
ಮುತ್ತಿನ ಕಾಠಾರಿಯ ಹೊಳೆವ ಗೊಂಡೆಯ ಮೇರೆ ಗಂಡವನು ಕೈಕೊಂಡ ಅಣ್ಣ ನನ್ನಲ್ಲಿ ಇರೋ ಜ್ಞಾನೋದಯ ಆದಂಗೆ ಅನಿಸ್ಲಿಕ್ಕತ್ತದ. ಹೌದಾ? ಖರೇನ? ಖರೇ ಖರೇ, ನನ್ನಲ್ಲಿ ಏನೋ ಪ್ರವರ್ತನೆ ಆದಂಗೆ ಅನಿಸ್ಲಿಕ್ಕತ್ತದ. ನೀವು ಹೇಳಿದ್ದು ಖರೇ. ಈ ಹೊಟ್ಟೆ ಹಸಿವಿಗಿಂತ ಆ ಜ್ಞಾನದ ಹಸಿವು ಇದೆಯಲ್ಲ, ಅದು ಬಹಳ ರುಚಿಕರವಾದದ್ದು. ಆ ಮಹಿಮಾವಂತ ಮಹಾಕವಿ ಕುಮಾರವ್ಯಾಸ ಎಲ್ಲಿದ್ದಾನೆ? ನಾರಾಯಣ ನಾರಾಯಣ ನಾರಾಯಣ. ಭಗವಂತ ಎಂತ ಮಹಿಮೆ ಪಾನಿನದು. ಇಂದಿನಿಂದ ನಾನಿನ್ನ ಭಕ್ತನಾದೆ. ಆ ಕವಿ ಕುಮಾರವ್ಯಾಸನ ದರ್ಶನ ಭಾಗ್ಯವನ್ನು ನನಗೆ ಕಲ್ಪಿಸು. ಕುಮಾರವ್ಯಾಸ 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 ಎಲ್ಲಿಗೆ ಹೋದು ಎಲ್ಲಿಗೆ ಹೋದು? ನನಗೆ ನಿನ್ನ ದರ್ಶನ ಆಗ್ಲಿಕ್ಕೆ ಬೇಕು. ಕುಮಾರವ್ಯಾಸ, ನೀನು ನನ್ನ ದರ್ಶನ ಕೊಡ್ಲಿಕ್ಕೆ ಬೇಕು. ನೀ ದರ್ಶನ ಕೊಡ್ಲಿಲ್ಲ ಅಂದ್ರೆ ಈ ಜಾಗ ಬಿಟ್ಟು ನಾ ಕದಲುವುದಿಲ್ಲ. ಕವಿ ಕುಮಾರವ್ಯಾಸನ ದರ್ಶನ ಆಗ್ಬೇಕು ನನಗೆ. ಕವಿ ಕುಮಾರವ್ಯಾಸನ ದರ್ಶನ ಆಗ್ಬೇಕು ನನಗೆ. ಬಾಲಕ ಬಾಲಕ ಹೇಳು ಬಾಲಕ. ಆಚಾರ್ಯರೇ ಆಚಾರ್ಯರೇ, ನನ್ನ ತಮ್ಮನಿಗೆ ಜ್ಞಾನೋದಯವಾಯ್ತು. ಎಷ್ಟು ಬುದ್ಧಿವಂತನಾಗಿ ಮಾತಾಡ್ತಿದ್ದ ನೋಡ್ರಿ. ಆ ಭಗವಂತನ ಸೃಷ್ಟಿ ಎಲ್ಲವೂ ಸತ್ಯ, ಯಾವುದೂ ಸುಳ್ಳಲ್ಲ. ಪಶು ಪ್ರಾಣಿಗಳನ್ನು ರಕ್ಷಿಸುವಾಗ ಮಾನವರನ್ನು ರಕ್ಷಿಸೇ ಇರಲಾರ್ದೆ ಮಾನವರಾಗಿ ಬಾಳುವ ನಾವು ಮಾನವರಾಗಿ ಬಾಳುವ ನಾವು ಮೊದಲು ವಿವೇಕಿಗಳಾಗಿರಬೇಕು. ಅದುವೇ ನಾವು ಆ ಭಗವಂತನಿಗೆ ನೀಡುವ ಅಮೂಲ್ಯ ಕಾಣೆ. ಆ ಭಗವಂತನ ರಕ್ಷಣೆ ಸದಾ ನಮ್ಮೊಂದಿಗೆ ಇರುತ್ತದೆ. ಹೇಳು ಬಾಲಕ, ನಿನಗೇನು ಬೇಕು? ಆಚಾರ್ಯ, ಆ ಮಹಾಕವಿ ಕುಮಾರವ್ಯಾಸನ ದರ್ಶನವಾಗಬೇಕು ನನಗೆ. ಏನು, ಕವಿ ಕುಮಾರವ್ಯಾಸನ ದರ್ಶನ ನಿನಗೆ? ಆಗಲಿ, ಹೇಳು ಬಾಲಕ ಹೇಳು. ಆ ಕವಿಯ ದರ್ಶನವಾಗಬೇಕಾಗಿದ್ದಲ್ಲಿ ಈ ಕರ್ನಾಟಕ ಭಾರತ ಕಥಾಮಂಜರಿ ಈ ಗ್ರಂಥ ಸ್ವೀಕರಿಸು. ಇದು ನಾರಾಯಣ ಕವಿ ಕುಮಾರವ್ಯಾಸನಾಗಿ ಬರೆದದ್ದು. ಇದನ್ನು ನಿತ್ಯ ಪಾರಾಯಣ ಮಾಡು. ಸಾಹಿತ್ಯ ಕೃತಿಗಳನ್ನು ಜನ ಓದುವುದೇ ವಿರಳವಾದ ಈ ದಿನಗಳಲ್ಲಿ ಶ್ರದ್ಧೆ ಭಕ್ತಿಯಿಂದ ನಿತ್ಯವೂ ಪಾರಾಯಣ ಮಾಡಿ ಅರ್ಥ ಮಾಡಿಕೊಳ್ಳಿ. ಆಗ ಅಲ್ಲಿ ಸಿಗುವ ಆನಂದ ತೃಪ್ತಿಯೇ ಬೇರೆ. ಆ ಕವಿಯ ವ್ಯಕ್ತಿತ್ವದ ಅಖಂಡ ದರ್ಶನ ಉಂಟಾಗುವುದು. ಓದುತ್ತೇನೆ, ತಪ್ಪದೇ ನಿತ್ಯವೂ ಪಾರಾಯಣ ಮಾಡುತ್ತೇನೆ. ಈ ಕಾವ್ಯದಲ್ಲಿ ಆ ಮಹಾಕವಿಯ ದರ್ಶನವನ್ನು ಪಡೆಯುತ್ತೇನೆ. ಆಚಾರ್ಯರೇ, ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ಸದಾ ನಮ್ಮೊಂದಿಗಿರಲಿ. ಶ್ರೀಮನ್ನಾರಾಯಣನು ಸದಾ ನಿಮಗೆ ಅನುಗ್ರಹಿಸಲಿ. ನಿಧಿಪತಿ ನಾರಾಯಣ ಪ್ರತಿನಿಧಿ ನರ ನಿಧಿಪತಿ ನಾರಾಯಣ ಪ್ರತಿನಿಧಿ ನರ ನಿಧಿಪತಿ ನಾರಾಯಣ ಪ್ರತಿನಿಧಿ ನರ ನಿಧಿಪತಿ ನಾರಾಯಣ ನಿಧಿಪತಿ ನಾರಾಯಣ ಆಯೇನಿತ ನವನಿಧಿ ನರಕೇ ಧರ